ಎಲ್ರಿಗೂ ನಮಸ್ಕಾರ ವರ್ಡ್ ವೀಕ್ಷಕರಿಗೆಲ್ಲ ವಾಯ್ ಮಾತಾಡಿರೋ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದಿ ಕುಂದಾಪುರ ಕನ್ನಡ ಉಳಿಸೋಕ್ಕೆ ಕುಂದಾಪುರ ಕನ್ನಡ ಬೆಳ್ಸೋಕ್ಕೆ ಮತ್ತು ಕುಂದಾಪುರ ಕನ್ನಡದಲ್ಲಿ ಸಾಧನೆ ಮಾಡಿದವ್ರ ಪರಿಚಯ ನಿಮಗೆಲ್ಲರಿಗೂ ಮಾಡಿಸ್ಕೊಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇತ್ತು ಇವತ್ತಿನ ನಮ್ಮ ಅತಿಥಿಗಳು ಚಿತ್ರಕಲೆ ಮತ್ತು ಶಿಲ್ಪಕಲೆಯಲ್ಲಿ ತುಂಬ ಪ್ರಸಿದ್ಧರು ಅವರು ಅವರ ಈ ಕಲಾ ಪ್ರದರ್ಶನಗಳು ದೇಶ ವಿದೇಶಗಳಲ್ಲ ಅವರು ಪ್ರದರ್ಶನಗಳನ್ನು ಏರ್ಪಡಿಸಿರು ಹೌದು ಇವತ್ತು ಅವ್ರ ಬಗ್ಗೆ ತುಂಬ ನಮಗೆ ಮಾತಾಡೋಕಿತ್ತು ಇವತ್ತು ನಮ್ಮೊಟ್ಟಿಗಿದ್ದ ಅತಿಥಿ ಜನಾರ್ದಾವ್ ಹಾವಂಜೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾತ್ರ ಅವ್ರ ಹತ್ರ ಮಾತಾಡೋದಲ್ಲ ನೀವು ಸಹಿತ ಅವ್ರ ಹತ್ರ ಮಾತಾಡ್ಲಿಕ್ಕೆ ಅವ್ರ ಹತ್ರ ಮಾತಾಡೋಕೆ ನೀವು ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ಮತ್ತೆ ಅವ್ರ ಹತ್ರ ಮಾತಾಡಿ ಸರ್ ನೀವು ತುಂಬ ಕಲಾ ಪ್ರದರ್ಶನಗಳನ್ನು ಮಾಡಿರಿ ಕಲೆಯಲ್ಲಿ ಶಿಲ್ಪಕಲೆಯಲ್ಲಿ ಮತ್ತು ಚಿತ್ರಕಲೆಯಲ್ಲಿ ತುಂಬ ಸಾಧನೆ ಮಾಡಿರಿ ನಾನು ಕೇಳಿದೆ ನೀವು ಈ ಮಾಸ್ಟರ್ ಇನ್ ಫೈನ್ ಆರ್ಟ್ಸ್ ಮಾಡೋತ್ತಿಗೆ ನೀವು ರ್ಯಾಂಕ್ ಕೂಡ ಪಡ್ಕೊಂಡವರು ಇಷ್ಟೊಳ್ಳೆ ಪ್ರಸಿದ್ಧ ಪಡೆದ ಒಂದು ಕಲಾವಿದರು ನಮ್ಮೊಟ್ಟಿಗೆ ಇಪ್ಪತ್ತು ನಮ್ಗೆ ತುಂಬ ಸಂತೋಷ ಆಗ್ತಾ ಇತ್ತು ನಮ್ಮ ವರ್ಲ್ಡ್ ವೀಕ್ಷಕರಿಗೆ ಕೂಡ ನಿಮ್ಮೊಟ್ಟಿಗೆ ಒಂದು ಮಾತಾಡುವ ಒಂದು ಸುಯೋಗಿ ಇವತ್ತು ಸಿಕ್ಕಿತ್ತು ನೀವು ಇಷ್ಟೆಲ್ಲ ಸಾಧನೆ ಮಾಡಿರಿ ನಿಮ್ಮ ಬಾಲ್ಯ ಮತ್ತು ಇದ್ರ ಶಿಕ್ಷಣ ನಿಮ್ಮ ಹುಟ್ಟು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ಲಕ್ಕ ಖಂಡಿತ ಸಾಮಾನ್ಯ ಎಲ್ರಿಗೂ ಮನೆಯಿಂದಲೇ ಫಸ್ಟ್ ಯಾವುದೇ ಒಂದು ಮಾಡುವಂತದ್ದಿದ್ರು ಸಿಗುದಂತ ಹೇಳ್ತಾರಲ್ಲ ಹಾಗೆ ನಮ್ಮ ಮನೆ ಒಂದು ಆರ್ಟ್ ಬ್ಯಾಕ್ ಗ್ರೌಂಡ್ ಇರುವಂತದ್ದೇ ಮನೆ ಆ ನಮ್ಮನೇಲಿ ಹೌದು ಅಪ್ಪಯ್ಯ ಯಕ್ಷ ಯಕ್ಷಗಾನ ಕಲಾವಿದರು ಗುರುಗಳಾಗಿದ್ದವರು ಅವಂಜನಾಥ ಬಹುಶಃ ಅವ್ರಿಗೆ ಆಸಕ್ತಿ ಇದ್ದಿದ್ರಿಂದಲೇ ಏನೋ ನಮಗೂ ಅದೇ ಮುಂದುವರೆದು ನಾವು ಒಂದು ಆರ್ಟ್ ಫೀಲ್ಡ್ ಕೆಲಸ ಮಾಡೋಕೆ ಕಾರಣ ಆಯ್ತು ಅವರೊಟ್ಟಿಗೆ ಆಟದ ಟ್ರಾಯಲ್ಗೆಲ್ಲ ಹೋಗುದು ಅಲ್ಲಿ ಕೂಕಂಬ್ದು ಅದೆಲ್ಲ ಇರ್ತಿತ್ತು ಮತ್ತೆ ಮನೆಯಲ್ಲೂ ಇದ್ದಿತ್ತು ಸಣ್ಣ ಮಕ್ಕಳಿಗೆ ಇಪ್ಪತ್ತಿಗೆ ಗೋಡೆಲೆಲ್ಲ ಗೀಚುದು ನಾವು ಎಲ್ಲರೂ ಮಾಡಿದಂಥದ್ದೇ ಬಾಲ್ಯ ಈಗ ನಾವು ಮಕ್ಕಳಿಗೆ ಬೈತ್ತು ಗೋಡೆಲೆಲ್ಲ ಗೀಚಬೇಡಿ ಅಂತೇಳಿ ಮುಂಚೆ ನಾವು ಮಸಿಕಡ್ಡಿ ಸಿಕ್ಕಿರೋದು ಅಲ್ಲಲ್ಲಿ ಗೀಚುದು ಕೆಲಸ ಮಾಡದೆಲ್ಲ ಇರ್ತಿತ್ತು ಆಹ್ಹ್ ಪಿ ಯು ಸಿ ತನಕವೂ ಕೂಡ ನಾನೊಂದು ಆರ್ಟ್ ಕಾಲೇಜಿಗೆ ಹೋತ್ತೆ ಅಥವಾ ಆರ್ಟ್ ಕಲಿತೆ ಅಥವಾ ಒಂದು ಆರ್ಟಿಸ್ಟ್ ಆಗಿ ಫ್ರೀಲೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತೇಳಿ ನಾನು ಎಣಸ್ಕೊಂಡಿರಲಿಲ್ಲ ಅದೇನೋ ಒಂದು ಟೈಮ್ ಅಂತ ಹೇಳ್ತಾರಲ್ಲ ಹಾಗೆ ನಾನು ಆರ್ಟ್ ಕಾಲೇಜಿಗೆ ಸೇರಿದ್ದೇ ಒಂದು ದೊಡ್ಡ ಇದು ಅದು ಅನ್ಕೊಂಡೇ ಇರ್ಲಿಲ್ಲ ನಾನು ಸೇರ್ತೆ ಅಂತ ಹೇಳ್ಕೊಂಡೆ ಮತ್ತೆ ಏನು ಪಿ ಯು ಸಿ ಮಾಡಿದ ನಂತರ ನನ್ನ ಚಿಕ್ಕಪ್ಪ ಹೇಳ್ರಿ ನೀನು ಆರ್ಟ್ ಇತ್ತಲ್ಲ ಎಲ್ಲ ಫೀಲ್ಡ್ ಅಲ್ಲಿ ಎಂತಕ್ಕೆ ಕಲಿಯುದು ಹಾಗೆ ಆರ್ಟ್ ಫೀಲ್ಡ್ ಅಲ್ಲಿ ಒಂದು ಎಂತಾರು ಮಾಡೋಕಾಗ್ತಲ್ಲ ಹೇಳಿ ಅವಕಾಶ ತುಂಬಾ ಕಡಿಮೆ ಜನರಿಗೆ ಸಿಕ್ಕಂದ್ರೆ ನಾವಿವತ್ತು ಮಕ್ಕಳಿಗೆ ಅಂತ ಆಸಕ್ತಿ ಎತ್ ಕಿಲ್ಲ ನಮ್ಗ ಅವಂತ ಆಯ್ತು ಅಂದಿಕ್ಕ ಅಂದ್ರೆ ನಮ್ಮ ಮನಸ್ಸಲ್ಲಿ ಇಂಜಿನಿಯರ್ ಆಯ್ಕೆಂದ್ರೆ ಇಂಜಿನಿಯರ್ ಆಯ್ತು ಅದು ಹಂಗಿಪ್ಪ ನಿಮ್ಗೆ ಸಿಕ್ಕದ್ ಪ್ರೋತ್ಸಾಹ ಖಂಡಿತ 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 ಈಗ ನೀವು ವಿದ್ಯಾಭ್ಯಾಸ ಆಯ್ತು ಕಡೆಕ್ ನಿಮ್ಗೆ ಇದು ಮಾಸ್ಟರ್ ಇನ್ ಫೈನ್ ಆರ್ಟ್ಸ್ ಮಾಡ್ರಿ ನೀವು ರ್ಯಾಂಕ್ ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ದ ನಾನು ಫಸ್ಟಿಗೆ ನನ್ನ ಪಿ ಯು ಸಿ ಮುಗಿದ ಮೇಲದೇ ಅವರ ಸಪೋರ್ಟ್ ಸಿಕ್ಕಿದ ನಂತರ ನಾನು ಉಡುಪಿ ಚಿತ್ರಕಲಾ ಮಂದಿರಲ್ಲಿ ಡಿಗ್ರಿ ಮಾಡಿದ್ದೆ ಅಲ್ಲಿ ಅಷ್ಟೊತ್ತಿಗೆ ಡಿಪ್ಲೊಮಾ ಕೋರ್ಸ್ ಅಂತ ಐದು ವರ್ಷದ ವಿಶೇಷ ಪರಿಣತಿ ಅಂತ ಅದಷ್ಟೊತ್ತಿಗೆ ಡಿಪ್ಲೊಮಾದಿಂದ ಡಿಗ್ರಿ ಮಾಡೋದಕ್ಕಿಂತ ಮುಂಚೆ ಅದರದ್ದೊಂದು ಕೋರ್ಸ್ ಮಾಡಿದ್ದಿದ್ರು ಹಂಪಿ ವಿಶ್ವವಿದ್ಯಾಲಯದಿಂದ ಆ ಕೋರ್ಸ್ ಮಾಡಿದೆ ಆದರೆ ನಮ್ಗೆ ನಮಗದು ಗೊತ್ತಿರಲಿಲ್ಲ ಅಷ್ಟೊತ್ತಿಗೆ ನಮಗಿಲ್ಲಿ ಸಾಮಾನ್ಯ ಆರ್ಟಿಕಲ್ ಯುಗ್ ಬಪ್ಪದೆ ವರ್ಷಕ್ಕೊಂದು ಇಡೀ ಜಿಲ್ಲೆಯಿಂದ ಹತ್ತರಿಂದ ಹದಿನೈದು ಜನ ಇಡೀ ಜಿಲ್ಲೆಯಿಂದ ಅಷ್ಟು ಜನ ಆರ್ಟ್ ಕಲಿವಿಗೆ ಬರ್ತದೆ ಅದರಲ್ಲಿ ನಾನೂ ಒಬ್ಬ ನಾವು ಇದ್ದ ಹದಿನೈದು ಜನರಲ್ಲಿ ಉಡುಪಿ ಚಿತ್ರಕಲಾ ಮಂದಿರದಲ್ಲಿ ನಾವು ಕಲ್ತದ್ದು ಐದು ವರ್ಷ ಕಲ್ತದ್ದು ಅಷ್ಟೊತ್ತಿಗೆ ನಮಗೆ ಡಿಪ್ಲೊಮಾ ಅಂತ ಕೊಟ್ಟದ್ದು ಆದರೆ ನಂಗೆ ಡಿಗ್ರಿ ಮಾಡ್ಕೊಂಡು ಕಿದ್ದಿತ್ತು ಮಾಸ್ಟರ್ ಡಿಗ್ರಿ ಮಾಡ್ಕಾದ್ರೆ ಮತ್ತೆ ನಾನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಅಲ್ಲೊಂದು ಧಾರವಾಡ ಆರ್ಟ್ ಕಾಲೇಜಲ್ಲಿ ಒಂದು ವರ್ಷ ಬ್ರಿಡ್ಜ್ ಕೋರ್ಸ್ ಅಂತ ಇದ್ದಿತ್ತು ಅದು ಮಾಡ್ಕೊಂಡು ನಂತರ ಗದಗಲ್ಲಿ ಎರಡು ವರ್ಷ ಮಾಸ್ಟರ್ ಡಿಗ್ರಿ ಮಾಡಿದ್ದೆ ಗದಗಲ್ಲಿ ಎರಡು ವರ್ಷ ಮಾಸ್ಟರ್ ಡಿಗ್ರಿ ಮಾಡಿದಾಗ ಅದು ಧಾರವಾಡಿ ವಿಶ್ವವಿದ್ಯಾಲಯದ ಅಲ್ಲೇ ಬಂತು ಹಾ ಆವಾಗ ಅಲ್ಲಿ ಸ್ವಲ್ಪ ಗುರು ಹಿರಿಯರು ಪ್ರೋತ್ಸಾಹ ಮತ್ತೆ ನಮ್ಮ ಟೀಚರ್ ತುಂಬಾ ಸಪೋರ್ಟ್ ಮಾಡ್ತಿದ್ರಲ್ಲಿ ಕುಲಕರ್ಣಿ ಮೇಡಮ್ ಅಂತಿದ್ರು ಅಕ್ಕಿ ಸರ್ ಅಂತ ಇದ್ದರೆ ಸೊ ಅವ್ರದ್ದೆಲ್ಲ ನಮಗೆ ನಮಗೆ ಅಂದ್ರೆ ತುಂಬಾ ಫ್ರೀಡಮ್ ಕೊಟ್ಟಿದ್ರು ವರ್ಕ್ ಮಾಡೋಕೆ ಸೊ ಅದೇ ನಮ್ಗೆ ಸ್ವಲ್ಪ ಕೆಲಸ ಮಾಡಿಕೊಳ್ಳೆ ಅವಕಾಶ ಸಿಕ್ತ ಹಾಗೆ ಅಲ್ಲಿ ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ್ ಆಯ್ತು ಖುಷಿ ಆಯ್ತು ಈಗ ಎಷ್ಟ್ ಜನರಿಗೆ ಕಲಾವಿದ್ರ ಚಿತ್ರ ಇದ್ ಮಾಡ್ತಾರ ಬಟ್ ಇಷ್ಟೆಲ್ಲ ಕೊಲೂಕಿತ್ತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಖಂಡಿತ ಖಂಡಿತ ಅಂದ್ರೆ ಅದೊಂದು ಪಾರ್ಟ್ ಟೈಮ್ ಅಂದ್ರೆ ಎಷ್ಟೋ ಜನ ಎಣಸ್ಕೊಂತರ ಅದೇ ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಅಂತ ಅಂತ ಹೇಳಿದ್ರೆ ಈಗ ಒಂದು ಐದು ವರ್ಷದಿಂದ ಈಚೆ ತುಂಬಾ ಈಗ ಬೇರೆ ಬೇರೆ ಅಮೀರ್ ಖಾನ್ ಇದೆ ಅಥವಾ ಬೇರೆ ಬೇರೆ ಪಿಕ್ಚರ್ ಗಳನ್ನ ಕಂಡ್ಕೊಂಡು ಈಗ ಸ್ವಲ್ಪ ಅದನ್ನ ಚೇಂಜ್ ಮಾಡ್ತಾ ಇದ್ರೆ ಕಾಲೇಜ್ ಅಂದ ಕೂಡ ಪಿ ಯು ಸಿ ಮಾಡುದು ಅನಂತರ ಡಿಗ್ರಿ ಮಾಡುದು ಅಥವಾ ಸ್ವಲ್ಪ ಹುಷಾರಿದ್ರೆ ಇಂಜಿನಿಯರಿಂಗ್ ಮಾಡುದು ಇನ್ನೂ ಸ್ವಲ್ಪ ಹುಷಾರಿದ್ರೆ ಡಾಕ್ಟರ್ ಮಾಡುದು ಅದು ಸ್ವಲ್ಪ ಆತರದ್ರಲ್ಲಿ ಹೋಗ್ತಿತ್ತು ಇದೆಲ್ಲ ಸ್ವಲ್ಪ ಸಬ್ ಫೀಲ್ಡ್ ಅಂತ ಹೇಳಿ ಹಾಗಂತ ಇದ್ರಲ್ಲಿ ಅವಕಾಶಗಳು ಏನು ಕಡಿಮೆ ಇಲ್ಲ ಬೇಕಾದಷ್ಟು ಜನ ಇಲ್ಲಿ ಅವರ ಕೆರಿಯರ್ ಅನ್ನ ಮಾಡ್ಕೊಂಡಿರಿ ಈಗ ಆರ್ಟ್ ಫೀಲ್ಡ್ ಅಂತ ಹೇಳುದು ಆರ್ಟ್ ಫೀಲ್ಡ್ ಅಂದ್ರೆ ಬರೀ ಚಿತ್ರ ಮಾಡುದು ಮಾತ್ರ ಅಲ್ಲ ಅಥವಾ ಬರೀ ಶಿಲ್ಪ ಮಾಡುದು ಮಾತ್ರ ಅಲ್ಲ ಇದ್ರೆ ಅದರೊಳಗೆ ಸಮಗ್ರವಾಗಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಫೀಲ್ಡ್ಗಳಿಗೆ ಬೇಕಾಗ್ತದೆ ಆರ್ಟಿಸ್ಟ್ಗಳು ಈಗ ಒಂದು ಸಾಮಾನ್ಯ ಡಿಸೈನ್ ಮಾಡೋಕು ಈಗ ಒಬ್ಬ ಆರ್ಟಿಸ್ಟ್ ಡಿಸೈನ್ ಮಾಡೋದಕ್ಕೂ ಸಾಮಾನ್ಯ ಒಬ್ಬ ಎಂತದೋ ಕಲಿತ ಡಿಸೈನ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಮತ್ತೆ ಈ ಕಲಾತ್ಮಕತೆ ಎಂಬುದು ಎಲ್ಲರತ್ರೂ ಇರುತ್ತೆ ಇಲ್ಲ ಅಂತ ಇಲ್ಲ ಎಲ್ಲರತ್ರೂ ಇರುತ್ತೆ ಆದ್ರೆ ಆರ್ಟಿಸ್ಟ್ ಮಾಡೋದಕ್ಕೂ ಬೇರೆಯವ್ರು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಂದ್ರೆ ನಿಮ್ಗೆ ಅದು ಏನ್ ಮಾಡ್ರಿ ಎಂತ ಕರೆಕ್ಟ್ ಗೊತ್ತಿಲ್ಲ ಟ್ರಯಲ್ ಅಂಡ್ ಆರರ್ ಅಂತ ಒಳ್ಳೇದಾರು ಒಳ್ಳೇದು ಇಲ್ಲ ಅಂದ್ರೆ ಅಲ್ಲ ಅದೆಲ್ಲ ಒಂದು ಕಲಿಕೆ ಈಗ ನಾವು ಮಾಡುದು ಕೂಡ ಅದಕ್ಕೆ ಒಳ್ಳೇದಂತಲ್ಲ ನಾವು ಇವತ್ತು ಮಾಡಿದ್ವಿ ಇನ್ನು ಒಂದು ವರ್ಷ ಕಾಮತಿ ಇದೆಯಾ ಅಂತ ಮಾಡಿ ಹಾಕಿತ್ತು ನಾವು ಒಂದು ಹೊರತ್ತೆ ಅದ ಅಂದ್ರೆ ಅದು ನಿತ್ಯ ಇವತ್ತು ಕೂಡ ನಾವು ಕಲಿಯೋರೇ ಇನ್ನು ನಮ್ದು ಕಲಿಕೆ ಮುಗಿಯುವುದಿಲ್ಲ ಯಾವತ್ತು ನಿಮ್ದು ಈಗ ವಿದ್ಯಾಭ್ಯಾಸ ಆಯ್ತು ನೀವು ವಿದ್ಯಾಭ್ಯಾಸ ಎಲ್ಲ ಮುಗೀತು ಅದ್ರ ಮೇಲೆ ನೀವು ಕೆರಿಯರ್ ಮಾಡ್ರಿ 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 ಸಾಮಾನ್ಯವಾಗಿ ಅಂತ ಹೇಳಿದ್ರೆ ನಾನು ಕಲಿತಾ ಇಪ್ಪತ್ತಿಗೆ ಕಾಲೇಜಲ್ಲೆಲ್ಲ ತುಂಬ ಪ್ರೋತ್ಸಾಹ ನಮ್ಮ ಕಾಲೇಜ್ ಕಾರ್ಯದರ್ಶಿಗಳೇ ನಿರಂಜನ್ ಯು ಸಿ ಅಂತ ಉಡುಪಿ ಇದೆ ಅವ್ರು ತುಂಬ ಸಹಕಾರ ಕೊಟ್ಟು ನನ್ನ ಕಾಲೇಜ್ ಫಿನಿಶ್ ಆದ್ರೂ ಕೂಡಲೇ ನೀವು ಇಲ್ಲೇ ಸ್ವಲ್ಪ ನಿಮಗೆ ಹಿಸ್ಟ್ರಿ ನನಗೊಂದು ಸ್ವಲ್ಪ ಆರ್ಟ್ ಹಿಸ್ಟ್ರಿ ಎಲ್ಲ ತುಂಬ ಇಷ್ಟ ನೀವು ಇಲ್ಲೇ ಟೀಚ್ ಮಾಡ್ಲಕ್ಕಲ್ಲ ಅಂತ ಹೇಳಿ ಮತ್ತೆ ನಾನು ಒಂದು ಸ್ವಲ್ಪ ಟೈಮ್ ವಿಸಿಟಿಂಗ್ ಆಗಿ ಕೆಲಸ ಮಾಡ್ತಿದ್ದಿದೆ ಅಲ್ಲಿ ಕಲಿತಾ ಕಲಿತಾನೆ ಅಲ್ಲಿ ವಿಸಿಟಿಂಗ್ ಮಾಡ್ತಿದ್ದೆ ಕ್ಲಾಸಸ್ ತಕ್ಕಂತಿದ್ದಿದೆ ಮತ್ತೆ ನಂತರ ಎಲ್ಲ ಆಗಿ ಬಂದ ನಂತರ ನಾನು ಕುಂದಾಪುರ ನಮ್ಮ ನಲಂದ ವಿದ್ಯಾಪೀಠ ಮತ್ತೆ ಮತ್ತಲ್ಲಿ ನಮ್ಮ ಭೂಮಿ ಅಂತ ದುಡಿಯೋ ಮಕ್ಕಳು ಅಲ್ಲಿರೋ ಅವರಿಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಆರ್ಟ್ ಕಲ್ಸೋದು ಮತ್ತೆ ಅವರಿಗೆ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಮಾಡುವುದಕ್ಕೆ ಯಾವ ರೀತಿಯಲ್ಲಿ ಮಾಡಬಹುದು ಮಕ್ಕಳ ಕೈಯಲ್ಲಿ ಮಕ್ಕಳಿಗೊಂದು ಏನಾದ್ರೂ ಅವರ ಜೀವನೋಪಯೋಗಿಯಾಗಿ ಎಂತ ಮಾಡೋದಾದ್ರೆ ಹ್ಯಾಂಗ್ ಮಾಡ್ಲಿಕ್ಕೆ ಅನ್ನೋದಕ್ಕೋಸ್ಕರ ಅದ್ರ ಮುಖಾಂತರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು ಅಲ್ಲಿ ನಮ್ಮ ನಲಂದ ವಿದ್ಯಾಪೀಠ ಅಂತ ಅಲ್ಲಿ ಒಂದು ನಾಲ್ಕೈದು ವರ್ಷ ಟೀಚಿಂಗ್ ಮಾಡಿದೆ ಉಡುಪಿಯಲ್ಲಿ ಒಂದು ಮೂರ್ನಾಲ್ಕು ವರ್ಷ ಟೀಚಿಂಗ್ ಮಾಡಿದೆ ನಂತರ ಇತ್ ಈಗ ನಾನು ಪ್ರೆಸೆಂಟ್ಲಿ ಶ್ರೀನಿವಾಸ್ ಆರ್ಕಿಟೆಕ್ಚರ್ ಕಾಲೇಜ್ ಒಳಚಿಲ್ ಮಂಗಳೂರಲ್ಲಿ ಅಲ್ಲಿ ವಿಸಿಟಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಆರ್ಕಿಟೆಕ್ಚರ್ ಮಕ್ಕಳಿಗೆ ಆರ್ಟ್ ಕೊಡ್ತಾ ಇದ್ದೆ ನಾನು ಯಾಕೆ ನಿಮ್ಮ ಹತ್ರ ಬಿಡಿಸಿ 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 ಈ ವಿಚಾರಕ್ಕೆ ಅಂತ ಇದ್ದಂದ್ರೆ ತುಂಬ ಜನ ಕಲೆಯ ಬಗ್ಗೆ ಆಸಕ್ತಿ ಇದ್ದವ್ರು ಆದ್ರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇದರಲ್ಲಿ ಫ್ಯೂಚರ್ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಸೊ ಅಂತವರಿಗೆ ಎಷ್ಟೋ ಜನ ವೀಕ್ಷಕರಿಗೆ ಈಗ ಕೇಂಡವರಿಗೆ ನಿಮ್ಮಿಂದ ಒಂದು ಸ್ವಲ್ಪ ಸ್ಫೂರ್ತಿ ಸಿಗ್ಲಿ ಅಂದೇಳಿ ನಂದೊಂದು ಖಂಡಿತ ಈಗ ನೀವು ಕೆಲಸ ತುಂಬಾ ಕಡೆ ಮಾಡ್ರಿ ಮತ್ತೆ ನೀವು ಕಲಾ ಪ್ರದರ್ಶನಗಳನ್ನು ಕೂಡ ತುಂಬಾ ಕೊಟ್ಟಿರಿ ಈ ಏಕ ವ್ಯಕ್ತಿ ಕಲಾ ಪ್ರದರ್ಶನ ಎಲ್ಲ ಕೊಟ್ಟಿರಿ ನೀವು ಸಾಧಾರಣ ಎಲ್ಲೆಲ್ಲ ಕೊಟ್ಟಿರಿ ಅಂದೇಳಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಸುಮಾರಾಗಿ ಒಂದು ಮೂವತ್ತೆ ನಲವತ್ತು ಶಿಬಿರಗಳು ಮತ್ತೆ ಬೇರೆ ಬೇರೆ ಕಲಾ ಪ್ರದರ್ಶನಗಳು ಆಯಿತು ನಂಗೆ ಸರಿಯಾಗಿ ಸೀಕ್ವೆನ್ಸ್ ಅಲ್ಲಿ ಹೇಳಕ್ ನೆನ್ಪಾಪಕ್ಕಿಲ್ಲ ಅಹ್ ಆದ್ರೆ ಅದೇ ಉಡುಪಿಯಲ್ಲಿ ಕೆಲವು ಪ್ರದರ್ಶನ ಮಾಡಿತ್ತು ಹೊಸ ಹೊಸ ವಿನೂತನ ಪ್ರಯೋಗಗಳೆಲ್ಲ ಮಾಡಿತ್ತು ಬೀಚಲ್ಲಿ ಅಂದ್ರೆ ನಮಗೆ ಟೀಚರ್ ಆಗಿದ್ದವ್ರ ಜೊತೆ ಸೇರಿ ತುಂಬಾ ಕೆಲಸ ಮಾಡಿದ್ದಿತ್ತು ವಿಶ್ವೇಶ್ವರ ಪರ್ಕಳ್ರಂತ ಪುರುಷೋತ್ತಮ ಅಡ್ವೆಯವರಂತ ಅವರು ಅಂತ ಹಿರಿಯ ಕಲಾವಿದರೊಟ್ಟಿಗೆ ನಮ್ಮನ್ನು ಸೇರಿಸ್ಕೊಂಡು ಅವರು ತುಂಬ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿತ್ತೆ ಇನ್ಸ್ಟಾಲೇಷನ್ ಆರ್ಟ್ ಅಂತ ಒಂದಿತ್ತು ಆ ಆರ್ಟ್ ಫಾರ್ಮಲ್ಲಿ ಅವರೊಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡಿದ್ದಿತ್ತು ಉಡುಪಿಯಲ್ಲಿ ಮಂಗಳೂರಲ್ಲಿ ಮತ್ತೆ ಚೆನ್ನೈಯಲ್ಲಿ ನಮ್ದು ಟೂ ಮ್ಯಾನ್ ಶೋ ಅಂತ ಅಂದ್ರೆ ಇಬ್ರು ವ್ಯಕ್ತಿಗಳ ಆರ್ಟಿಸ್ಟ್ಗಳು ಸೇರಿ ಕೆಲಸ ಮಾಡೋದು ಆ ಶೋ ಆಯ್ತು ಹಾ ದ್ವಿ ವ್ಯಕ್ತಿ ಅಂತ ಹಾ ಆ ತರ ಮತ್ತೆ ಅದು ಉಡುಪಿಯಲ್ಲೂ ಒಂದು ಶೋ ಆಯ್ತು ಉಡುಪಿಯಲ್ಲಿ ಒಂದು ಮನೆಯನ್ನೇ ಗ್ಯಾಲರಿ ಮಾಡಿ ಅವ್ರ ಜೊತೆಗೆ ಸಂತೋಷ್ ಪೈ ಅಂತ ಆ ಮನೆಯಲ್ಲೇ ಎಕ್ಸಿಬಿಷನ್ ಮಾಡಿದ್ದಿತ್ತು ನಂತರ ಬೆಂಗಳೂರಲ್ಲಿ ಶೋ ಆಯ್ತು ಗ್ರೂಪ್ ಶೋ ಆಯ್ತು ಡೆಲ್ಲಿ ಗ್ರೂಪ್ ಶೋ ಆಯ್ತು ಮತ್ತೆ ಗ್ರೂಪ್ ಶೋ ಒಂದು ರಷ್ಯಾದಲ್ಲಿ ಎರಡು ವರ್ಷ ಎರಡು ವರ್ಷದ ಹಿಂದೆ ಆಯಿತು ರಷ್ಯಾದಲ್ಲಿ ನಾವು ಒಂದೂವರೆ ಎರಡು ತಿಂಗಳು ಟ್ರಾವೆಲ್ ಮಾಡಿ ಬಂತ ಅಲ್ಲಿಗೆ ನಂತರ ಕೇರಳದಲ್ಲಿ ಹೀಗೆ ಬೇರೆ ಬೇರೆ ಬಾಂಬೆ ಎಲ್ಲ ಆಯಿತು ಅಂದರೆ ಕಲ್ಕತ್ತಾದಲ್ಲಿ ಒಂದು ಗ್ರೂಪ್ ಶೋ ಆಯಿತು ಹಾಗೆ ಸೊ ಬೇರೆ ಬೇರೆ ಕಡೆಗಳಲ್ಲಿ ಈ ಥರದ ಹಾಂ ಸಮೂಹ ಪ್ರದರ್ಶನಗಳು ಇದು ಈಗ ನೀವು ಬೇರೆ 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 ಕಡೆ ಶೋ ಮಾಡುವಾಗ ನಿಮ್ಗೆ ತುಂಬ ಬೇರೆ 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 ವಿಚಾರಗಳು ಬೇರೆ ಬೇರೆ ಹೌದು ಅಲ್ಲಿನ ಸಂಸ್ಕೃತಿ ಎಲ್ಲ ಗೊತ್ತಾಗ್ತದೆ ಹೌದು ಈಗ ನಿಮ್ಮ ಇಲ್ಲಿ ಸರೌಂಡಿಂಗಲ್ಲಿ ಈಗ ನಮ್ಮವ್ರಿಗೆ ಎಷ್ಟೋ ಜನರಿಗೆ ನೀವು ಎಲ್ಲಿ ಮಾಡಿರಿ ಈಗ ಜನರಿಗೆ ಈಗ ಜನಾರ್ದನ ರಾವ್ರವರು ಮಾಡಿದ ಕಲಾಕೃತಿ ಇಲ್ಲಿ ಕ ಹತ್ರ ಕಾಮದಾರ್ ಎಲ್ಲಿತ್ತು ಅಂತೇಳಿ ಅನ್ಸುತ್ತಿದ್ರೆ ಸಾಧಾರಣ ನಿಮಗೆ ನಮ್ಮ ವೀಕ್ಷಕರಿಗೆ ಎಲ್ಲಿತ್ತು ಅಂದೇಳಿ ಹೇಳಕ್ಕೆ ಖಂಡಿತ ಇಲ್ಲಿ ಒಂದು ಸಮಸ್ಯೆ ಇತ್ತಿದ್ರಲ್ಲಿ ಅಂದರೆ ಜನರಿಗೆ ಆರ್ಟ್ ಮತ್ತೆ ಕ್ರಾಫ್ಟ್ ಇದೆರಡರದೊಂದು ವ್ಯತ್ಯಾಸ ಗೊತ್ತಾದ್ರೆ ಅದು ಸ್ವಲ್ಪ ಸುಲಭ ಅಂದ್ರೆ ಹೌದು ಅಂದ್ರೆ ಆರ್ಟ್ ಅಂತ ಹೇಳಿದ್ರೆ ನಮ್ಮ ಈ ಆರ್ಟ್ ಅನ್ನ ನಾವೇನ್ ಮಾಡುತ್ತೆ ನಮ್ಮಲ್ಲಿ ಎರಡು ಇದಿತ್ತು ಅದಕ್ಕೆ ಥಾಟ್ ಇತ್ತು ಒಂದು ಆರ್ಟ್ ಇಸ್ ಫಾರ್ ಆರ್ಟ್ ಅಂತ ಅಂದ್ರೆ ಕಲೆ ಕಲೆಗಾಯಿ ಅಂತ ಇನ್ನೊಂದು ಕಲೆ ಜೀವನಕ್ಕಾಗಿಪ್ಪದಂತ ಅಂದ್ರೆ ನಾವು ಅದನ್ನ ಮಾರಾಟ ಮಾಡಿ ನಾವು ಬದುಕುತ್ತ ಅದು ಆರ್ಟಿಸ್ಟ್ ಫಾರ್ ಲೈಫ್ ಅಂತ ಹೇಳ್ಕೊಂಡು ಇವತ್ತಿನ ದಿವಸದಲ್ಲಿ ಆರ್ಟಿಸ್ ಫಾರ್ ಲೈಫ್ ಅಗತ್ಯ ಬೇಕಾದ ಅಂದ್ರೆ ಸ್ವಲ್ಪ ಕಮರ್ಷಿಯಲ್ ಆಗಿಯೂ ಕೂಡ ಅವನು ಇರಬೇಕಂತ ಆದ್ರೆ ನಾವು ಏನು ನಮ್ಮ ಥಾಟ್ಸ್ ಅನ್ನ ಹಾಕಿ ನಮ್ಮ ಫೀಲಿಂಗ್ಸ್ ಏನಿರತ್ತೆ ಹೊರಗಡೆ ಆಗ್ತಿರುವಂತಹ ಬೇರೆ ಬೇರೆ ಆಪಂತ ಒಂದು ವಿದ್ಯಮಾನಗಳನ್ನ ಇಟ್ಕಂಡ್ ನಾವೇನು ಪೇಂಟಿಂಗ್ ಅಥವಾ ಶಿಲ್ಪಗಳ ಅಥವಾ ಏನಾದ್ರು ತಯಾರು ಮಾಡತ್ತೆ ಅದು ಇಷ್ಟಾಗಿ ಬೇರೆಯವ್ರ್ ತಕೊಂಡ್ರೆ ಅದು ಪ್ರಶ್ನೆ ಬೇರೆ ಆದ್ರೆ ನಾವು ತಯಾರು ಮಾಡೋದನ್ನ ಮಾತ್ರ ಕಾಣ್ತಾ ಇರುತ್ತೆ ಅಂದ್ರೆ ಒಂದು ಕಾನ್ಸೆಪ್ಟ್ ಇರುತ್ತೆ ಒಂದು ಐಡಿಯಾ ಇರುತ್ತೆ ಅದನ್ನ ಕೂಕೊಂಡ್ ಕೆಲಸ ಮಾಡ್ತಾ ಇರುತ್ತೆ ಸೊ ಆ ಮಾಡುವ ಕೆಲಸ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕಿ ನಂಗೆ ಹಿಂಗ್ ಬರ್ಕ್ ಅಥವಾ ಹಿಂಗ್ ಆಯ್ಕೆ ಅಂತ ಹೇಳ್ಕೊಂಡು ಮತ್ತೆ ಅದೊಂದು ಪ್ರೊಸೆಸ್ ಅದು ಮುಗಿಯುವುದಿಲ್ಲ ಆತರ ಆತ ಇರುತ್ತೆ ಆದ್ರೆ ಇಲ್ಲಿ ಪ್ರೆಸೆಂಟ್ಲಿ ನಮ್ಮ ಉಡುಪಿ ಮತ್ತೆ ಅಂತ ಈ ಕರಾವಳಿ ಭಾಗದಲ್ಲಿ ನಮ್ಮಲ್ಲಿ ಹೆಚ್ಚಿಗೆ ಇಪ್ಪಂತದ್ದು ಸ್ವಲ್ಪ ಕಮರ್ಷಿಯಲ್ ಮೈಂಡ್ ಸೊ ಆ ತರದ ಆರ್ಟಿಸ್ಟಿಕ್ ಅಪ್ರೋಚ್ ಇರುವಂತಹ ಪಬ್ಲಿಕ್ ಸ್ಕಲ್ಚರ್ ಆಯ್ಲಿ ಅಥವಾ ಅಂದ್ರೆ ಬೇರೆ ಬೇರೆ ಕಡೆ ಗಾರ್ಡನ್ ಅಲ್ಲಿ ಇಡುವಂತದ್ದು ಇಲ್ಲಿ ಗಾರ್ಡನ್ ಇಡುದಂದ್ರೆ ಕೂಡ ಒಂದು ದೊಡ್ಡ ಜಿರಾಫೆ ಇಡುದು ಅಥವಾ ಒಂದೆಂತದ್ದು ಒಂದು ಆನೆ ಇಡುದು ಹಾಂಗಿದೆ ಆಯ್ತು ಅಲ್ಲ ಬೇರೆ ಕಡೆ ಹೊರಗಡೆ ಹೌದೌದು ಬೇರೆ ಕಡೆ ನೀವು ಕಂಡ್ರೆ ತುಂಬಾ ಆರ್ಟಿಸ್ಟ್ ಗಳಿಗೆ ಫ್ರೀಡಮ್ ಕೊಟ್ಟು ಕೆಲಸ ಮಾಡಿದಂತದ್ದು ಇತ್ತು ಅಂದ್ರೆ ಅವ್ರು ಅದು ಯಾರು ವರ್ಕ್ ಕೊಡ್ತಾರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಖಂಡಿತ ಅದನ್ನ ಚೇಂಜ್ ಮಾಡೋಕಾಗ್ತದೆ ಸ್ವಲ್ಪ ಒಳ್ಳೊಳ್ಳೆ ರೀತಿಯ ಸ್ಕಲ್ಚರ್ ಮಾಡೋಕಾಯ್ತು ಈಗ ಮಣಿಪಾಲದ ಮಣ್ಣಪಳ್ಳದಲ್ಲಿ ಮಾಡಿದ್ರು ಕೆಲವೆಲ್ಲ ಸೊ ಅಂದ್ರೆ ಅದು ಆರ್ಟಿಸ್ಟ್ಗಳನ್ನೇ ಕರೆಸಿ ಅದಕ್ಕೆ ಕ್ಯಾಂಪ್ ಅಂತೇಳಿ ಹೇಳಿ ಆರ್ಟ್ ಕ್ಯಾಂಪ್ ಮಾಡಿಸಿ ನಿರ್ಮಿತಿ ಕೇಂದ್ರದವರೆಲ್ಲ ಮಾಡಿಸಿ ಅದೆಲ್ಲ ಸ್ವಲ್ಪ ಒಳ್ಳೆ ಬೆಳವಣಿಗೆ ಜನರಲ್ಲಿ ಹೋಗಿ ಕಂಡು ಆ ಇದೇನು ಏನೋ ಒಂದು ಸ್ಪೆಷಲ್ ಇತ್ತಲ್ಲ ಅಂತೇಳಿ ಹೇಳುವಂತಹ ಒಂದು ನೇಚರ್ ಇತ್ತಲ್ಲ ಇಲ್ಲಿ ಈಗ ಪ್ರೆಸೆಂಟ್ಲಿ ನಾವು ಮಾಡಿದ ವರ್ಕ್ ನೋಡ್ಲಿಕ್ಕೆ ಬೇರೆ ಬೇರೆ ಅಂಡ್ರಲ್ಲಿ ಅವ್ರ ಅಂಡ್ರಲ್ಲಿ ನಾನು ಆಗ್ಲೇ ಹೇಳ್ದ ಕೆಲಸ ಮಾಡ್ತೀನಿ ಪತ್ತಿಗೆ, ಆ ಮಲ್ಪೆ ಬೀಚಲ್ಲಿ ಮಾಡಿದ ಕೆಲವು ಕೆಲಸಗಳು ಈಗ ಅಲ್ಲಿ ನಿಮ್ಗೆ ಪೊಲೀಸ್ ಸ್ಟೇಷನ್ ಹತ್ರ ಟರ್ನ್ ಅಲ್ಲಿ ಹೋಪೊತ್ತಿಗೆ ಬೀಚಿಗೆ ಹೋಗುವಾಗ ಅಲ್ಲೊಂದು ಸೈನಿಕನ ಮೆಟಲ್ ಕಂಚಿನ ಮೂರ್ತಿ ಮಾಡಿತ್ತು ಅದು ಮತ್ತೆ ಮಲ್ಪೆ ಗಾಂಧೀಜಿ ಸ್ವಲ್ಪ ವರ್ಕ್ ಮಾಡಿತ್ತು ಅದಕ್ಕೆ ಅದ್ರ ಒರಿಜಿನಲ್ ವರ್ಕ್ ಬೇರೆವ್ರು ಮಾಡಿದ್ರು ಪುರುಷೋತ್ತಡ್ ಅವರು ಅಂಡರ್ ಅಲ್ಲಿ ಮಾಡಿದ ಅದನ್ನ ನಂತರ ಬೀಚಲ್ಲಿ ಒಂದು ಶಿಲ್ಪ ಮಾಡಿದ್ದಿತ್ತು ಆ ಒಂದು ಮೀನಿನ ಒಂದು ದೊಡ್ಡ ಶಿಲ್ಪ ಮಾಡಿದ್ದಿತ್ತು ಅದು ತುಂಬಾ ಫೇಮಸ್ ಆಯ್ತು ಇವತ್ತು ವಿಶ್ವದ ಒಂದು ಸುಮಾರು ಒಂದು ಹದಿನೆಂಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆ ಶಿಲ್ಪ ಆತ ಇತ್ತು ಮಾಡಿ ಅಂದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಮತ್ತೆ ಪ್ಲಾಸ್ಟಿಕ್ ಅವೇರ್ನೆಸ್ ಸಿಗಬೇಕಾಯ್ ಮತ್ತೆ ಉಡುಪಿ ಟೌನ್ ಹಾಲ್ ಅಲ್ಲಿ ಬೇರೆಯವರಲ್ಲಿ ಕೆಲಸ ಮಾಡಿದ್ರು ಅಥವಾ ಉಡುಪಿ ಡಿ ಸಿ ಆಫೀಸ್ ಅಲ್ಲಿ ಹೊರಗಡೆ ಇರುವಂತಹ ಮ್ಯೂರಲ್ಗಳು ಸೊ ಆತರ ಬೇರೆ ಬೇರೆ ಕಡೆ ವರ್ಕ್ ಮಾಡಿದಿತ್ತು ಕಾರಂತ ಕಲಾ ಗ್ರಾಮದಲ್ಲಿ ಕೋಟದಲ್ಲಿ ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಅಲ್ಲಿ ಈಗ ನಿಮ್ಗೆ ನಿಮ್ಮ ಈ ಕಲಾ ಜೀವನದಲ್ಲಿ ನಿಮ್ಗೆ ದೊಡ್ಡ ಬ್ರೇಕ್ ಕೊಟ್ಟದ್ದು ಅಂದರೆ ದೊಡ್ಡ ಒಂದು ಬ್ರೇಕ್ ಕೊಟ್ಟದ್ದು ಸಾಧಾರಣ ಕಲಾಕೃತಿ ಯಾವುದು ಅಥವಾ ಎಂಥ ಪ್ರದರ್ಶನ ಯಾವ್ದು ಇತ್ತೀಚೆಗೆ ಅದೇ ಹಾಗೆ ಹೇಳಿದಾಗ ಫಿಶ್ ಶಿಲ್ಪ ಇತ್ತಲ್ಲ ದೊಡ್ಡ ಮೀನಿನ ಶಿಲ್ಪ ಅಂದ್ರೆ ಲೋಕಲಿಯು ಕೂಡ ಜನರಿಗೆ ನಮ್ಮಲ್ಲಿ ಒಂದಿತ್ತಲ್ಲ ಹಿತ್ ಗಿಡ ಮದ್ದಲ್ಲ ಇಲ್ಲ ಹತ್ರದಾಗಿದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರಲ್ಲ ಆ ಶಿಲ್ಪ ಮಾಡಿದ ನಂತರ ತುಂಬಾ ಜನ ಅಪ್ರಿಶಿಯೇಟ್ ಮಾಡೋಕ್ ಶುರು ಮಾಡಿದ್ರು ವರ್ಲ್ಡ್ ವೈಡ್ ತುಂಬಾ ಜನ ಪೇಪರ್ ಅಲ್ಲಿ ಮೀಡಿಯಾದಲ್ಲೆಲ್ಲ ಬಂತು ಅದು ಬಂದ ನಂತರ ಇಲ್ಲಿನ ಜನರಿಗೆ ಹೋ ಇಲ್ಲಿಯವ್ರು ಮಾಡಿದ್ದಂಬ್ರಲ್ಲ ಅಂತೇಳಿ ಹೇಳಕೊಂಡು ಇಲ್ಲಿಯೂ ಮತ್ತೆ ಪಬ್ಲಿಷ್ ಎಲ್ಲ ಮಾಡೋಕೆ ಶುರು ಮಾಡಿದ್ರು ಅದು ಮಾಡಿದಾಗ ಅಷ್ಟಿದಿರ್ಲಿಲ್ಲ ಸಾಮಾನ್ಯ ಒಂದು ಆಲೋಚನೆ ಹುಟ್ಕೊಂಡದ ಆ ಶಿಲ್ಪದ ಹಿಂದೆಯು ಅದ್ ನಾನು ಮುಖ್ಯವಾಗಿ ಹೇಳಕ್ಕೆ ಯಾಕಂತಂದ್ರೆ ಪ್ಲಾಸ್ಟಿಕೆಗೆ ಒಂದು ದೊಡ್ಡ ಮೀನು ಮಾಡಿರಂಬ್ರ ಅಂದ್ರೆ ಯಾರಿಗೂ ಅದರ ಥಾಟ್ ಅರ್ಥ ಇರ್ತಿಲ್ಲ ಈಗ ನಾವು ನಿತ್ಯ ಈಗ ನಮ್ ಈಗ ನಮ್ಮಲ್ಲಿ ಈಗ ಸ್ವಚ್ಛ ಭಾರತ ಇನ್ನೊಂದ್ ಮತ್ತೊಂದೆಲ್ಲ ಸ್ವಲ್ಪ ಈಗೀಗ ಬಹಳಷ್ಟು ಮೂಡ್ತಾ ಇತ್ತು ನಮ್ಮ ನಮ್ಗೆ ಎದುರ ಬದಿ ಇಷ್ಟೆಲ್ಲ ಕಸ ಇನ್ನೊಂದು ಮತ್ತೊಂದು ಇದ್ರ ಕೂಡ ನಾವು ಹೆಕ್ಕಿ ಅದನ್ನ ಬುಟ್ಟಿಗೆ ಹಾಕುದಾ ಅಥವಾ ಅದನ್ನ ವಿಲೇವರಿ ಮಾಡುದಾ ಅಂತ ಮಾಡ್ಲಾಕೆ ಆದ್ರೆ ನಾವು ನಮಗ್ ಗೊತ್ತಿಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಸಮುದ್ರಕ್ಕೆ ಬಹಳಷ್ಟು ತ್ಯಾಜ್ಯಗಳನ್ನು ಬಿಸಾಡ್ತಾ ಇತ್ತು ಅದು ಎಷ್ಟು ಜನ ವರ್ಲ್ಡ್ ಅಲ್ಲಿ ಇಪ್ಪಲ್ಲಿ ಒಂದು ಪಾಯಿಂಟ್ ಟೂ ಪರ್ಸೆಂಟ್ ಜನರಿಗೆ ಗೊತ್ತಿತ್ತ ಏನು ಅಲ್ಲಿ ಹೋಗಿ ಕಂಡವರಿಗೆ ಅಂದ್ರೆ ಯಾರು ಸ್ಕೂಬಾ ಡೈವಿಂಗ್ ಇನ್ನೊಂದ್ ಮತ್ತೊಂದು ಇಪ್ಪಂತ ಪ್ಲಾಸ್ಟಿಕ್ ಕಸಗಳು ಅದರಿಂದ ಈ ಜಲಚರ ಜೀವಿಗಳಿಗೆ ಎಷ್ಟು ಎಫೆಕ್ಟ್ ಆತೈತೆ ನಮ್ಮ ಪರಿಸರಕ್ಕೆ ಎಷ್ಟು ಹಾನಿ ಆತೈತ್ ಅಂತೇಳಿ ಗೊತ್ತಾಗ್ತದೆ ಬಲೆ ಇಕ್ ಅದರಲ್ಲಿ ಟಯರ್ಗಳಿಕ್ ಪ್ಲಾಸ್ಟಿಕ್ ಮೇನ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಸೊ ಅದೆಲ್ಲ ಒಂದು ಆರ್ಟಿಕಲ್ ಓದ್ತಿದೆ ನಂಗೆ ವಿಷಯ ಗೊತ್ತಾಯ್ತು ನಂತರ ಅದೇ ವಿಚಾರವನ್ನು ಇಟ್ಕಂಡು ಖಂಡಿತ ಇದ್ರ ಬಗ್ಗೆ ಎಂತಾದ್ರು ಮಾಡ್ಕಂತೇಳಿ ಹೇಳಿ ಅದಕ್ಕೆ ಸಮಯ ಸರಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಅಂದರೆ ಇಡೀ ವಿಶ್ವದಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಕೆಲಸ ಮಾಡ್ಬೇಕಂತೇಳಿ ಹೇಳ್ಕಂಡೆ ಇಂಡಿಯಾದಕ್ಕೆ ಆ ಪ್ರತಿ ವರ್ಷ ಒಂದೊಂದು ರಾಷ್ಟ್ರದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಆಗುತ್ತೆ ಆ ವರ್ಷ ಇಂಡಿಯಾಕ್ಕೆ ಬಂದಿತ್ತು ಸೊ ನಮ್ಮಲ್ಲಿ ಇಲ್ಲಿ ಮಲ್ಪೆ ಬೀಚಲ್ಲಿ ಸುದೇಶ್ ಶೆಟ್ಟರ್ ಅಂತ ಅವರೆಲ್ಲ ಕುತ್ಕೊಂಡ್ ಹಿಂಗೆ ಮಾತಾಡೋದು ನಮ್ಮಲ್ಲೊಂದು ಏನಾದ್ರು ಮಾಡ್ಬೇಕು ಮಾರ ಇದಕ್ಕೆ ಒಂದು ಅವೇರ್ನೆಸ್ ಅಂತ ಮತ್ತೆ ಫಿಶರೀಸ್ ಕಾಲೇಜ್ ಅವರು ಇದ್ರ ಅದ್ರ ಜೊತೆಗೆ ನಾವು ಒಂದು ಸ್ಟಡಿ ಮಾಡ್ತೇವೆ ಅಂದ್ರೆ ಒಂದು ಅವಕಾಶ ಸಿಕ್ತಲ್ಲ ಅಂತೇಳಿ ಸೀಸನ್ ಅದು ಸೀಸನ್ ಆಕ್ಚುಲಿ ಪೀಕ್ ಸೀಸನ್ ಹದಿನೈದು ದಿವಸಗಳಲ್ಲಿ ಇಡೀ ಬೀಚಲ್ಲಿ ಕಲೆಕ್ಟ್ ಆದಂತಹ ಏನ್ ಕಸ ಇತ್ತು ನೀವು ಹೇಳಿದ್ರೆ ನಂಬಿಕಿಲ್ಲೆ ಹದಿನೈದು ದಿವಸದಲ್ಲಿ ಆರು ಟನ್ ನಿಂದ ಆರೂವರೆ ಟನ್ ಪ್ಲಾಸ್ಟಿಕ್ ತ್ಯಾಜ್ಯಗಳು ಅಷ್ಟು ಕಸವನ್ನ ಒಟ್ಟು ಮಾಡಿಕೊಂಡೆ ಒಟ್ಟು ಮಾಡ್ಲಿಕ್ಕೆ ಬೇರೆ ಬೇರೆ ವಾಲಂಟಿಯರ್ಲಿ ತುಂಬಾ ಜನ ಕೆಲಸ ಮಾಡಿದ್ರೆ ಅದಕ್ಕೆ ನಾನೊಂದು ದೊಡ್ಡ ಶಿಲ್ಪವನ್ನ ಮಾಡಿ ವೆಲ್ಡಿಂಗ್ ರಾಡ್ ಮತ್ತೆ ಫಿಶ್ ನೆಟ್ ಅದು ಕೂಡ ವೇಸ್ಟ್ ಮೆಟೀರಿಯಲ್ ಅನ್ನೇ ಇಟ್ಕೊಂಡು ಮಾಡಿ ಸುಮಾರು ಒಂದು ಇಪ್ಪತ್ತೆರಡು ಅಡಿಯ ದೊಡ್ಡ ಮೀನಿನ ಶಿಲ್ಪವನ್ನ ಮಾಡಿದ್ದಿತ್ತು ಸೊ ಅದರೊಳಗೆ ಈ ಕಸವನ್ನೆಲ್ಲ ತುಂಬಿಸಿ ಮತ್ತೆ ಒಂದಷ್ಟು ಕಸ ಬೇರೆಯವರು ಹಾಕುವ ತರ ಅದ್ರಲ್ಲಿ ಬಾಯಲ್ಲಿ ಗ್ಯಾಪ್ ಇತ್ತು ಬೇರೆಯವರು ಕೂಡ ಆ ಶಿಲ್ಪವನ್ನು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಅಂದ್ರೆ ನಮ್ಮ ಇಂಟೆನ್ಷನ್ ಇಷ್ಟೇ ಇದ್ದದ್ದು ಹಾಂಗ್ ಕಸ ಹಾಕ್ತಾ ಹಾಕ್ತಾ ಮನುಷ್ಯನ ಆಲೋಚನೆ ಮಾಡ್ಕ ಅವನೊಳಗೆ ಅಂದ್ರೆ ನಾನು ಕಸ ಹಾಕಿದ್ ಎಲ್ಲಿಗೆ ಹೋತಾ ಇತ್ತು ಹೊಟ್ಟೆ ಒಳಗೆ ಹೋತಾ ಇತ್ತು ನಾನು ಇದನ್ನು ಒಂಚೂರು ಥಿಂಕ್ ಮಾಡ್ಬೇಕು ರೀಥಿಂಕ್ ಮಾಡ್ಬೇಕಂತೇಳಿ ಆ ಆತರ ಒಂದು ಥಾಟಲ್ ಮಾಡಿದೆ ಅದ್ ಮತ್ತೆ ಬೇರೆ ಯಾವುದೋ ಒಂದು ರೀತಿಯಲ್ಲಿ ತುಂಬಾ ಜನ ಅದ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಬುಕ್ ಪಬ್ಲಿಷ್ ಆಯ್ತು ಬೇರೆ ಕಂಟ್ರಿಗಳಲ್ಲಿ ಮತ್ತೆ ಅದ್ರ ಬಗ್ಗೆ ತುಂಬಾ ಸೆಮಿನಾರ್ಗಳಲ್ಲಿ ಮೆನ್ಷನ್ ಮಾಡಿದ್ರ ಆ ವಿಷಯನ ಹಿಂಗ ಹಿಂಗೆ ಇಂಡಿಯಾದಲ್ಲಿ ಮಲ್ಪೆ ಬೀಚಲ್ಲಿ ಅಲ್ಲಿ ಹಿಂಗ್ ಮಾಡಿದ್ರೆ ಅಂದ್ರೆ ನಮ್ಮಲ್ಲಿ ಯಾಕೆ ಮಾಡೋಕ್ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಕೊಂಡೆ ಒಂದು ಕಲೆಯಿಂದ ಅದು ಜನರಿಗೆ ಚಿಂತನೆಗೆ ಖಂಡಿತ ಖಂಡಿತ ಅದು ತುಂಬಾ ಎಫೆಕ್ಟ್ ಆಗಿಬಿಡ ಖಂಡಿತ ಈಗ ನೀವು ಸಾಧಾರಣ ಕಲೆ ಅಥವಾ ಇದು ಮಾಡುವತ್ತಿಗೆ ಯಾವ ಮಾಧ್ಯಮನ ಜಾಸ್ತಿ ಯೂಸ್ ಮಾಡ್ಕಂತ್ರಿ ಹ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ಒಂದು ಆಲೋಚನೆ ಇರುತ್ತೆ ಇಂತಿಂತ ಮೀಡಿಯಮ್ ಹೇಗಿರುತ್ತೆ ಎಂತ ಕಥೆ ಅಂತ ಹೇಳ್ಕೊಂಡೆ ನಮ್ಮಲ್ಲಿ ಸಾಂಪ್ರದಾಯಿಕ ಮಾಧ್ಯಮ ಅಂತೇಳಿ ಒಂದು ಹೇಳುತ್ತೆ ಹಾಂಗಿಪ್ಪಗಿತ್ತು ಪೆನ್ಸಿಲ್ ಶೇಡಿಂಗ್ ಆಯ್ಲಿ ಇಂಕ್ ಆಯ್ಲಿ ಅಥವಾ ಪೆನ್ ಆ್ಯಂಡಿಂಗ್ ಕಾಯ್ಲಿ ಅಥವಾ ಕ್ರೇಯಾನ್ಸ್ ಪೇಸ್ಟಲ್ ಆಯಿಲ್ ಕಲರ್ ಆಕ್ರಲಿಕ್ ಕಲರ್ ವಾಟರ್ ಕಲರ್ ಹೀಗೆ ಬೇರೆ ಬೇರೆ ಮೀಡಿಯಮ್ ಇತ್ತು ಅದೆಲ್ಲ ನಾವು ಸ್ಟಡಿ ಮಾಡೋಷ್ಟೊತ್ತಿಗೆ ಮಾಡಿರುತ್ತೆ ಆದರೆ ನಮಗೊಂದು ವರ್ಕ್ ಮಾಡಬೇಕಂತ ಬಂದಾಗ ನಾವು ಓಪನ್ ಅದರಲ್ಲಿ ನೀವು ಯಾವುದೇ ಮೀಡಿಯಮನ್ನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಒಂದು ಸಲ ಕಲಿಯೋದು ನಾವು ಒಂದು ಮೀಡಿಯಾ ಹ್ಯಾಂಗೆ ಅದರ ಪಾಸಿಬಿಲಿಟಿ ಹ್ಯಾಂಗೆ ಅಂತ ಕಲಿಯೋದು ನಂತರ ಮಾಡ್ತಾ ಮಾಡ್ತಾ ನಾವು ಬಹಳಷ್ಟು ಮಾಧ್ಯಮವನ್ನು ಅಂದರೆ ನಮಗೆ ಟೀಚರ್ ಇನ್ಫ್ಲುಯೆನ್ಸು ಕೂಡ ಹಾಗೆ ಇತ್ತು ಈಗ ವಿಶ್ವೇಶ್ವರ ಪರ್ ಅಂತವರು ಅವರು ವೆಲ್ಡಿಂಗಲ್ಲಿ ತುಂಬ ವರ್ಕ್ ಮಾಡಿದರು ಅವರು ಕಲ್ತ್ ಅವರು ಕಲ್ತದ್ದು ಪೇಂಟಿಂಗ್ ಅಥವಾ ಪುರುಷೋತ್ತಮ ಅಡ್ಡಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದದ್ದು ಶಿಲ್ಪಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಆ ನಮ್ಮಲ್ಲಿ ನಾನು ಸ್ವಲ್ಪ ಫೈಬರ್ ಗ್ಲಾಸಿಗೆ ಮತ್ತೆ ನಮ್ಮಲ್ಲಿ ಸಿಗುವಂಥ ಕಲ್ಲುಗಳಿಗೆ ಅಥವಾ ಮುಖ್ಯವಾಗಿ ಈಗ ಬ್ರೋನ್ಸ್ ಅಂದರೆ ಕಂಚಿನ ಶಿಲ್ಪ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅದರಲ್ಲಿ ಸ್ವಲ್ಪ ಕೆಲಸ ಇದ್ದೆ ಈಗ ಒಂದು ಹೊಸ ಎಕ್ಸ್ಪೆರಿಮೆಂಟು ಮಾಡ್ತಾ ಇದ್ದೆ ಸ್ವಲ್ಪ ಸಗಣಿಯಿಂದ ಮತ್ತು ಸ್ವಲ್ಪ ಇಕೋ ಫ್ರೆಂಡ್ಲಿ ಮೆಟೀರಿಯಲ್ಲಿಂದ ಸ್ವಲ್ಪ ಬೇರೆ ಬೇರೆ ಶಿಲ್ಪಗಳನ್ನು ಪೇಪರ್ ಪಲ್ಪಿನ ಮೆಟೀರಿಯಲ್ಲಿಂದ ತಯಾರು ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಇವತ್ತು ನನ್ನೊಟ್ಟಿಗಿದ್ರೆ ಅತಿಥಿಯಾಗಿ ಖ್ಯಾತ ಚಿತ್ರ ಮತ್ತು ಶಿಲ್ಪಕಲಾವಿರಾದ ಜನಾರ್ದನ್ ರಾವ್ ಹಾವಂಜೆ ಅವರು ನಾನು ಮಾತ್ರ ಅವ್ರ ಹತ್ರ ಮಾತಾಡೋದಲ್ಲ ನೀವು ಸಹಿತ ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ಲಿಕ್ಕೆ ಕಾಲ್ ಮಾಡೋಕ್ಕೆ ನಂಬ್ರ ಜೀರೋ ಏಯ್ಟ್ ಟು ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಈ ನಂಬರಕ್ಕೆ ಕಾಲ್ ಮಾಡಿ ಮತ್ತೆ ನಮ್ಮೊಟ್ಟಿಗೆ ಮಾತಾಡಿ ನಾವು ಮಾತಾಡ್ತಾ ಇದ್ದಿತ್ತು ಚಿತ್ರಕಲೆ ಬಗ್ಗೆ ಶಿಲ್ಪಕಲೆ ಬಗ್ಗೆ ಈ ಕಲಾ ಶಿಬಿರಗಳಂದೇಳಿ ಎಲ್ಲ ನಿಮ್ಮಲ್ಲಿ ಅತ್ ಹೌದು ಅದು ಕಲಾ ಶಿಬಿರಗಳಂದ್ರೆ ಅಂತ ಅದರಿಂದ ಎಂಥ ಉಪಯೋಗ ಸಾಮಾನ್ಯವಾಗಿ ಈ ಕಲಾ ಶಿಬಿರ ಎಲ್ಲ ಮಾಡೋದು ಒಂದು ಕಾಲ್ ಇತ್ತು ಅದನ್ನ ಮಾತಾಡಿ ನಾವು ಮುಂದರ್ಸ ಹಲೋ ಹಲೋ ನಮಸ್ಕಾರ ನಮಸ್ಕಾರ ನಾನು ನಮಸ್ತೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ ಹೌದಾ ಹೌದಾ ಸರ್ ಈಗ ನಮ್ಮಲ್ಲಿ ಕಲಾವಿದರಾದ ರಮೇಶ್ ಜನಾರ್ದನ್ ರಾವ್ ಇದ್ರು ನೀವು ಅವರೊಟ್ಟಿಗೆ ಮಾತಾಡ್ಲಿಕ್ಕೆ ಹಾಗೆ ಅವರು ನನ್ನ ಚಿಕ್ಕಪ್ಪ ಹೌದಾ ನನಗೆ ಕಲೆಯಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಆ ಟೈಮಲ್ಲಿ ನೀನ್ ಬೇರೆ ಯಾವ್ದನ್ನು ಕಲಿಯೋದು ಬೇಡ ಇದನ್ನೇ ಕಲಿ ಅಂತ ಫಸ್ಟ್ ಹೇಳಿದವರೇ ಅವರು ನಿಮ್ಮಿಂದಾಗಿ ಒಂದಲಾವಿದ್ ಇವತ್ತು ಕಾಮಂಗ್ ಮಾತು ಇಲ್ಲ ಸರ್ ಇವತ್ತಿನ ಇವತ್ತು ಹ್ಯಾಂಗಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ನಾವು ಮಾಡಕ್ ಬಿಡುದಿಲ್ಲ ನಾವು ನಮ್ಗೆ ಅಂತ ಇಂಟ್ರೆಸ್ಟ್ ಅದನ್ನ ಮಕ್ಕಳ ಮೇಲೆ ಏರುಕ

ಈ ಕಲಾ ಶಿಬಿರಗಳ ಬಗ್ಗೆ ನಾವು ಶಿಬಿರಗಳಲ್ಲಿ ಅದೇ ಸಾಮಾನ್ಯ ಆ ಹೇಳಿದ್ರೆ ಒಂದಷ್ಟು ಜನ ಕಲಾವಿದರನ್ನ ಕರ ಕರೆಯುವುದು ಒಂದು ಸಂಸ್ಥೆ ಇರಲಿ ಈಗ ನಮ್ಮಲ್ಲಿ ಆಳ್ವರ್ ಮಾಡ್ತಾರೆ ಮೋಹನ್ ಆಳ್ವರ್ ಆಳ್ವಾಸ್ ವಿರಾಸತ್ ಅಂತ ಮಾಡ್ತಾರೆ ಆಳ್ವಾಸ್ ನುಡಿಸಿರಿ ಅಂತ ಮಾಡ್ತಾರೆ ಆಳ್ವಾಸ್ ನುಡಿಸಿರಿ ಅಂತ ಮಾಡಿದಾಗ ರಾಜ್ಯ ಮಟ್ಟದ ಶಿಬಿರ ರಾಜ್ಯ ಮಟ್ಟದ ತುಂಬಾ ಫೇಮಸ್ ಆದ ಕಲಾವಿದರನ್ನ ಒಂದು ಹದಿನೈದು ಇಪ್ಪತ್ತು ಜನರನ್ನ ಕರೆದು ಅವರಿಗೆಲ್ಲ ಮೆಟೀರಿಯಲ್ ಕೊಟ್ಟು ಅವರಿಗೆ ಉಳಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿ ಒಂದು ಮೂರ್ನಾಲ್ಕು ದಿವಸದಲ್ಲಿ ಒಂದು ಅಥವಾ ಎರಡು ಪೇಂಟಿಂಗ್ ಮಾಡುವಂಥದ್ದು ಸೊ ಶಿಬಿರಗಳಲ್ಲಿ ಎಂತ ಆತಂತ ಹೇಳಿದ್ರೆ ಅವ್ರು ಬಂದು ಕಲಾವಿದ್ರೆ ಕಲಾವಿದ್ರೆ ನಾವು ಕೂತ್ಕೊಂಡು ಮಾತಾಡುತ್ತೆ ನಾವು ವರ್ಕ್ ಮಾಡುತ್ತೆ ಇನ್ನೊಬ್ರು ಹೆಂಗ್ ಕೆಲಸ ಮಾಡ್ತಾರೆ ಇನ್ನೊಬ್ರು ಒಂದು ಐಡಿಯಾವನ್ನ ಪೇಂಟಿಂಗ್ ಅಲ್ಲಿ ಹೆಂಗ್ ತಕೊಂಡ್ ಬರ್ತಾರೆ ಪೇಂಟಿಂಗ್ ಅಂದ್ರೆ ಜನರ ಅಭಿಪ್ರಾಯದ ಕಾಪಿ ಮಾಡುದಲ್ಲ ಅವರ ಥಾಟ್ ಅನ್ನ ಅವ್ರು ಹೇಗೆ ಮಾಡ್ತಾರೆ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡುದು ಹೇಗೆ ಅಂದ್ರೆ ಬಾಯಲ್ಲಿ ಮಾತಾಡೋದಕ್ಕೂ ಒಂದ್ ಚಿತ್ರ ಬಿಡಿಸಿ ಅದನ್ನ ತೋರಿಸೋದು ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಚಿತ್ರ ಒಂದು ಕಾಲ್ ಹಲೋ ಹಲೋ ನಮಸ್ಕಾರ ಯಾರ್ ಮಾತಾಡೋದು

ಅಂದರೆ ನಮ್ಮಲ್ಲಿ ಕಲಾ ಮಾಧ್ಯಮದಲ್ಲಿ ಇದು ಮಾಡಿ ಪಿ ಎಚ್ ಡಿ ಮಾಡಿದವರು ಭಾಳ ಕಡಿಮೆ ಇಪ್ಪದು ಅಷ್ಟು ಜಾಸ್ತಿ ಜನ ಇಲ್ಲೇ ಮತ್ತು ನನ್ನ ಪಿ ಎಚ್ ಡಿಯ ಸಬ್ಜೆಕ್ಟೇ ಇರೋದು ಕಾವಿಕಲೆ ಅಂತ ಈಗ ಕಾವಿಕಲೆ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ಕಾವಿ ಅಂದರೆ ಅಂತದ್ದು ಅದು ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದ ಅಂತ ಹೇಳ್ತಾರೆ ಅಲ್ಲ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ಮತ್ತು ಜೈನ ಟೆಂಪಲ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಗೋಡೆ ಮೇಲೆ ಇರ್ತಿದ್ದಂಥ ಒಂದು ಆರ್ಟ್ ಸೊ ಆರ್ಟ್ ಮೇಲೆ ನಾನು ಪಿ ಎಚ್ ಡಿ ಮಾಡ್ತಾ ಇಪ್ಪದೀಗ ಮಣಿಪಾಲ್ ಯೂನಿವರ್ಸಿ ಯೂನಿವರ್ಸಿಟಿಯಲ್ಲಿ ಇದು ಅನುಭವ ಅಂತ ಹೇಳೋದಕ್ಕಿಂತ ಅದು ನಮ್ಮ ಹೆಚ್ಚಿನ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡ್ರೆ ಬೇಗ ಬೇಗ ಕೆಲಸ ಮಾಡಿ ಸಬ್ಮಿಷನ್ ಮಾಡೋಕೆ ಆತಂತ ಅನಿಸುತ್ತೆ ಅದರ ಸಮಸ್ಯೆ ಆಗೋದಂದ್ರೆ ಅದು ನೆವರ್ ಎಂಡಿಂಗ್ ಅದೊಂದು ಪ್ರೋಸೆಸ್ ನಾವು ಒಂದು ಸಲ ಮುಗಿಸಿದ ನಂತರವೂ ಮತ್ತೂ ಒಂದಷ್ಟು ಕೆಲಸ ಮಾಡೋಕ್ಕಿರುತ್ತೆ ಅದು ಮುಗಿದು ಹೋಯ್ತು ಅಂತೇಳಿ ಏಗಳು ಇಪ್ಪುದಿಲ್ಲ ನಾವು ಮಾಡ್ತಾ ಇರ್ಕಾತ್ ಕೆಲಸ ಮತ್ತದು ಮುಗಿತ್ತಂತೇಳಿ ತಿಳ್ಕೊಂಡ್ರು ಅದು ಸಾಧ್ಯ ಆಗ್ತಿಲ್ಲ ಏನು ಅಂತ ಈಗ ನಾನು ಅಂತಿಮ ಹಂತದಲ್ಲಿ ಇರೋದ್ರಿಂದ ನಂಗೆ ಹಾಂ ಅನಿಸ್ತಾ ಇತ್ತು ಧರಿತ್ರಿ ಹಾ ಓಕೆ ಮಾತಾಡೋದಕ್ಕೆ ತುಂಬ ಧನ್ಯವಾದ ನಾನು ನಿಮ್ಮ ಪ್ರಶ್ನೆ ಕೇಳ್ಕೊಂಡಿದ್ದು ಅವರೇ ಕೇಳ್ ಪಿ ಹೆಚ್ ಡಿ ಮಾಡ್ತಾ ಇದ್ರಿ ಕಾವಿ ಭಿತ್ತಿ ಚಿತ್ರಕಲೆ ಅಂತ ಒಂದು ಸಾಮಾನ್ಯ ನಾನು ಅದಕ್ಕೊಂದು ಹೆಸರು ಕೊಟ್ಟು ಮಾಡ್ತಾ ಇದ್ದೇನೆ ಈಗ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಗೊತ್ತಾ ಇಲ್ಲಿಯೂ ನಮ್ಮ ನೆಲಕ್ಕೊಂದು ರೆಡ್ ಆಕ್ಸೈಡ್ ಅಂತ ಹಾಕ್ತಿ ನೂರು ವರ್ಷದ ಹಿಂದೆ ಹಾಂಗ್ ಹಾಕಿದ್ದಿತ್ತು ಅಷ್ಟೊತ್ತಿಗೆ ಸಿಮೆಂಟ್ ಇರ್ಲಿಲ್ಲ ಈಗ ಸಿಮೆಂಟ್ ಎಲ್ಲ ಹಾಕತ್ತ ನಾವು ಹಂಗಾರ ಅಷ್ಟೊತ್ತಿಗೆ ಹಾಕಿದ ಅಷ್ಟು ಗಟ್ಟಿ ಬತ್ತಿದಿತ್ತು ಅದನ್ನ ಒಡತೆಗೂ ಕಾಕ್ತಿಲ್ಲ ಅಂತೇಳಿ ಎಷ್ಟು ಜನ ಹೇಳ್ತಿದ್ದೀರಿ ಹ್ಯಾಂಗ್ ಮಾಡ್ತಿದ್ದೀರಿ ಸುಣ್ಣ ಮತ್ತೆ ಕೆಲವು ಬೇರಿನ ರಸ ಮತ್ತೆ ಕೆಲವೊಂದು ಈ ಅಂಟು ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಳಸಿ ಅದನ್ನ ಸಮ ಗಾಣದಲ್ಲಿ ರುಬ್ಬಿದಂಗೆ ರುಬ್ಬಿ ಅದನ್ನ ಹಚ್ಚಿ ಎಲ್ಲ ಕೆಲಸ ಮಾಡ್ತಿದ್ದೀರಿ ಹಾಗೆ ಮಾಡಿದ್ ಎಷ್ಟೋ ವರ್ಷದವರೆಗೆ ಬಾಳಕೆ ಬರ್ತಿದ್ದು ಸೇಮ್ ಅದೇ ಪ್ರೋಸೆಸ್ ಅಲ್ಲಿ ಗೋಡೆ ಮೇಲೆ ಹಚ್ಚಿ ಅದ್ರ ಮೇಲೆ ಆರ್ಟ್ ಮಾಡ್ತಿದ್ದೀರಿ ಇವತ್ತು ನೀವು ಗೋವಾಕ್ ಹೋದ್ರೆ ಗೋವದಲ್ಲಿರುವ ಯಾವ ಹಳೆ ಹದಿನಾರನೇ ಶತಮಾನದ ಹದಿನೈದನೇ ಶತಮಾನದ ಚರ್ಚ್ ಇತ್ತು ಆ ಎಲ್ಲ ಚರ್ಚ್ ಗಳಲ್ಲೂ ಈ ಕಾವಿ ಆರ್ಟ್ ಇತ್ತು ತುಂಬಾ ಜನ ಹೇಳಿದ್ರೆ ಇದು ಇಲ್ಲಿ ಅಂತ ಅಂತೇಳಿ ಹೇಳ್ಕಂಡು ಈಗ ನನ್ನ ರಿಸರ್ಚ್ ಅಲ್ಲಿ ನಾ ಫಸ್ಟ್ ಪಾಯಿಂಟ್ ಔಟ್ ಮಾಡುದೇ ಇದು ಇಲ್ಲಿದೆ ಆರ್ಟ್ ಅಂದ್ರೆ ನಮ್ಮ ದೇಶೀಯ ಕಲೆ ನಮ್ಮ ಒಂದು ಎಂತದ ನಮ್ಮ ಅವಜ್ಞೆಯಿಂದಾಗಿ ಅಂದ್ರೆ ನಮ್ದ ನಮ್ಮ ಮೆಂಟಲಿ ನಾವ್ ಅದ್ರ ಬಗ್ಗೆ ಜಾಸ್ತಿ ವಿಚಾರಗಳು ಗೊತ್ತಿಲ್ಲದೆ ನಾವ್ ಅದನ್ನ ಹಾಳು ಮಾಡ್ತಾ ಇತ್ತ ನಮ್ಮಲ್ಲಿ ಕೃಷ್ಣಾನಂದ ಕಾಮತ್ರ ಅಂತ ದೊಡ್ಡ ಸ್ಕಾಲರ್ ಹೊನ್ನಾವರ್ದವ್ರ ಅವ್ರು ತುಂಬಾ ಇದ್ರ ಬಗ್ಗೆ ಬಡ್ಕಂಡ್ ಬಡ್ಕಂಡ್ ಅಂದ್ರೆ ಇದನ್ನ ಉಳ್ಸಕ್ ನಾವು ಅಂತ ಅವ್ರ ಪುಸ್ತಕ ಎಲ್ಲ ಪಬ್ಲಿಷ್ ಮಾಡಿದ್ರು ಕಾವಿಕಲೆ ಅಂತ ಹೇಳ್ಕೊಂಡು ತುಂಬಾ ಕೆಲಸ ಮಾಡಿದ್ದಿದ್ರೆ ಸೊ ಆ ಒಂದು ಇದನ್ನ ಇಟ್ಕೊಂಡು ಥಾಟ್ ಅನ್ನ ಇಟ್ಕಂಡ್ ನಾ ಇನ್ನೂ ಒಂದು ಮುಖ್ಯ ಕಾರಣ ಆರ್ಟ್ ಫೀಲ್ಡ್ ಬಪ್ಪ ಕದೇ ಇರ್ಬೇಕು ಬಹುಶಃ ನಾವ್ ಎರಡ್ ಸಾವಿರದ ಮೂರರಿಂದ ಕಾವಿಕಲೆ ಅಲ್ಲಲ್ಲಲ್ಲಿ ದೇವಸ್ಥಾನದಲ್ಲಿ ಮಠಗಳಲ್ಲಿ ಮನೆಗಳಲ್ಲೆಲ್ಲಾ ಮಾಡ್ತಿತ್ತು ಎಂತ ಇಲ್ಲ ಒಂದು ಸಿಂಪಲ್ ಒಂದು ಮೊಗ್ಗಿನ ತರ ಒಂದು ತೋರಣ ಸಾಲ ನಾವಿಲ್ಲಿ ಉಡುಪಿ ಕೃಷ್ಣ ಮಠಕ್ಕೆ ಹೋದ್ರೆ ಅಲ್ಲೆಲ್ಲ ತೋರುತ್ತೆ ಎಲ್ಲ ಮಠಗಳು ಎದುರಿಂದ ಕೆಂಪು ಬಣ್ಣದಲ್ಲಿ ಸಾಮಾನ್ಯ ಕಾವಿ ಆಕ್ಚುಲಿ ಇದು ಬ್ರಷ್ ಅಲ್ಲಿ ಮಾಡಿದ್ದೆ ಒರಿಜಿನಲ್ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ ಗಾರ ಒಟ್ಟಿಗೇ ಹಚ್ಚಿ ಅದನ್ನ ಕೆರ್ಸಿ ತೆಗೆಯುವುದು ಅಂದ್ರೆ ಹಾಂಗ್ ಕೆರ್ಸಿ ತೆಗೆಯೋಕೆ ಒಬ್ಬ ಆರ್ಟಿಸ್ಟೇ ಮಾಡಕ್ ಅಂತ ಹೇಳಿ ಇಲ್ಲ ಯಾರು ಬೇಕಾದ್ರೂ ಆ ಪ್ರೊಸೆಸ್ ಅನ್ನ ಕಲಿಕ್ ಯಾರು ಬೇಕಾದ್ರೂ ಅದನ್ನ ಮಾಡ್ಲಕ್ ಸೊ ಆತರದೊಂದು ಪ್ರೊಸೆಸ್ ಅಲ್ಲಿ ಇದ್ದಂತ ಆರ್ಟ್ ಇವತ್ತು ನಮ್ಮಲ್ಲಿ ಇತ್ತು ಕುಂದಾಪುರದಲ್ಲಿ ಇದ್ದಿತ್ತು ಇತ್ತು ಈಗ ಚೇಂಪಿಯಲ್ಲೆಲ್ಲ ಇದ್ದಿತ್ತು ಚೇಂಪಿಯಲ್ಲಿ ಇದ್ದಿತ್ತು ಮಂಗ್ಳೂರಲ್ಲಿ ಇತ್ತು ಮಂಗಳೂರ ಗೋಕರ್ಣ ಮಠದಲ್ಲಿ ಮಾತ್ರ ಇತ್ತು ಮತ್ತೆ ಹೆಚ್ಚಿನೆಲ್ಲ ಕಡೆ ಅಂದ್ರೆ ನಮ್ಮಲ್ಲಿ ಈಗ ಒಂದು ರಿನೋವೇಶನ್ ಇದೊಂದಿತ್ತಲ್ಲ ಹಳತನ ಟೈಲ್ಸ್ ಹಾಕ್ರ ಕೂಡಲೇ ಅಂದ್ರೆ ಅದ್ರ ಒರಿಜಿನಲ್ ಆರ್ಟ್ ಪೂರ್ತಿ ತೆಗೆದು ಬಿಡ್ತಾರೆ ಒಂದ್ ಹಾಂಗ್ ಮಾಡ್ತಾರೆ ಕೆಲವರು ಪೇಂಟ್ ಮಾಡ್ತಾರೆ ಸೊ ಹಾಗೆ ಒಂದ್ ಆ ಇಂಟ್ರೆಸ್ಟ್ ಇಟ್ಕೊಂಡು ಮತ್ತೆ ಕಡೆಗೆ ನಂಗೊಂದು ರಿಸರ್ಚ್ ಮಾಡ್ಬೇಕಂತ ಅದು ಕೂಡ ಒಂದು ಕಾಕತಾಳೀಯ ನಮ್ಮ ಸಾಹಿತಿ ಕಾತೇನಿ ಕುಂಜಿಬೆಟ್ಟು ಅಂತ ಅವ್ರ ಹತ್ರ ನಂಗೆ ರಿಲೇಟಿವ್ಲಿ ಅಕ್ಕ ಆಯ್ಕೆ ಅವ್ರ ಸೊ ಹೀಗೆ ಕುತ್ಕೊಂಡು ಮಾತಾಡುವಾಗ ಹೇಳಿದ್ರು ನನ್ನ ಮಾಸ್ಟರ್ಸ್ ಆಯ್ತು ಅದೊಂದು ಸಡನ್ ಟರ್ನ್ ನನ್ನ ರಿಸರ್ಚ್ ಫೀಲ್ಡ್ಗೆ ಹೇಳಿದ್ರು ಹೀಗೆ ಮಾತಾಡುವಾಗ ಕಾವಿ ಕಲೆ ಬಗ್ಗೆ ಎಲ್ಲ ಮಾತುಕತೆ ಬರ್ತಿತ್ತು ಅಷ್ಟೊತ್ತಿಗೆ ಹ್ಯಾಂಗೆ ಇದು ಏನು ಹೇಳಿ ನೀ ಇಷ್ಟೆಲ್ಲ ವಿಷಯ ಗೊತ್ತಿತ್ತು ಯಾಕೆ ಇದ್ರ ಬಗ್ಗೆ ನೀನು ಪಿ ಎಚ್ ಡಿ ರಿಸರ್ಚ್ ಮಾಡೋಕ್ಕಾಗ ಅಂತ ಹೇಳಿದ್ರೆ ಕೊನೆಗೆ ಅದೇ ವಿಷಯವನ್ನ ಇಟ್ಕೊಂಡು ಸರಿ ಹಾಗಾದ್ರೆ ಮಣಿಪಾಲ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡುವಂತ ಮಾಡಿದೆ ಏನು ನಮ್ಮ ಆಶೀರ್ವಾದ ಹಿರಿಯ ಗುರು ಹಿರಿಯರ ಆಶೀರ್ವಾದ ಸಿಕ್ತು ನನಗೆ ಸೀಟ್ ಸಿಕ್ತು ಹಾಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಈಗ ಕಳೆದ ಐದು ವರ್ಷದಿಂದ ಮಾಡ್ತಾ ಇದ್ದೆ ಈಗ ಈ ವರ್ಷ ಸಬ್ಮಿಷನ್ ಟೈಮ್ ಬಂದಿತ್ತು ಆಗ ಅವರು ಧರಿತ್ರಿ ಅವರಿಗೆ ಹೇಳಿದ ಹಾಗೆ ಅದು ನೆವರ್ ಎಂಡಿಂಗ್ ಅದು ಎಷ್ಟು ನಾವು ಮಾಡಿದ್ರೂ ಮುಗಿಯುವಂತದ್ದಲ್ಲಿ ಎಚ್ ಡಿ ಆಗಿತ್ತು ವೀಕ್ಷಕರ ಪರವಾಗಿ ಶುಭ ಹಾರೈತು ಕಾಲ್ ಇತ್ತು ಹಲೋ

ನಮ್ಮಲ್ಲಿ ನಮ್ಮ ಮನೆ ಹತ್ರವೇ ಊರವ್ರಿಗೆ ಇದಿಟ್ಕೊಂಡು ಮಾಡಬೇಕು ಅಂತ ಹೇಳ್ಕಂಡೆ ನಮ್ಮಲ್ಲಿ ಒಂದು ಕಲಾ ಶಾಲೆ ಮಾಡಿತ್ತು ಮನೆಯಲ್ಲಿ ಅದಕ್ಕೆ ಇವರೆಲ್ಲ ವಿದ್ಯಾರ್ಥಿಗಳು ಇವ್ರು ಮುಂಚೆ ಕಲೀಲಿಕ್ಕೆ ಬರ್ತಿದ್ರು ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಈಗ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಎಲ್ಲೋ ಪುನದಲ್ಲಿ ಕೆಲಸ ಮಾಡ್ತಿದ್ರಿ ಈಗ ಊರಲ್ಲಿದ್ರೆ ಮತ್ತೆಂತ ಮಾತಾಡೋಕಿತ್ತ ಸರ್ ಹತ್ರ ನಾವಾಗ್ಲಿ ಒಂದು ಕಲಾ ಶಿಬಿರದ ವಿಷಯ ಮಾತಾಡ್ತಿತ್ತು ಬೇರೆ ಅದು ಅಲ್ಲಿಗೆ ಪಿ ಎಚ್ ಡಿ ಬಂದು ನಿಂತು ಅದರೊಟ್ಟಿಗೆ ನಾನ್ ಸೇರಿಸಿ ಒಂದು ಪ್ರಶ್ನೆ ಕೇಂತೆ ಈ ಆರ್ಟ್ ರೆಸಿಡೆನ್ಸಿ ಅನ್ನೋ ಮಾಡ್ತಿರಿ ಅದು ಬಗ್ಗೆ ಒಂದು ವಿವರ ಕೊಡಿ ಈಗ ಕಲಾ ಶಿಬಿರ ಅಂತ ಹೇಳಿದ್ರೆ ಕಲಾವಿದರೆಲ್ಲ ಒಟ್ಟು ಸೇರಿ ಅವರು ವರ್ಕ್ ಮಾಡ್ತಾರೆ ಒಂದು ಎಂಡ್ ಆಗುವಾಗ ಒಂದು ಪ್ರಾಡಕ್ಟ್ ಸಿಕ್ಕಿರುತ್ತೆ ಪೇಂಟಿಂಗ್ ಸಿಕ್ಕಿರುತ್ತೆ ಒಂದಷ್ಟು ಸೊ ಅದನ್ನ ಇಟ್ಕೊಂಡು ಅವರು ಆ ಪೇಂಟಿಂಗ್ ಪೇಂಟಿಂಗ್ಗಳನ್ನ ಅವರ ಗೆ ಹೋಗ್ತದೆ ಆದ್ರೆ ಆರ್ಟ್ ರೆಸಿಡೆನ್ಸಿ ಅಂತ ಹೇಳಿದ್ರೆ ನಮ್ಮನ್ನ ಒಂದು ಇಂತಿಷ್ಟು ಕಲಾವಿದರನ್ನ ಸ್ವಲ್ಪ ಹೊಸ ಹೊಸ ವಿಚಾರಗಳಲ್ಲಿ ಕೆಲಸ ಮಾಡುವವರನ್ನು ಇಟ್ಕೊಂಡು ಒಂದು ಕಡೆ ಒಂದು ಮನೆಯ ತರ ಕೂಡ ಹಾಕುದಲ್ಲ ಒಂದು ವಿಶೇಷವಾದ ಪರಿಸರದಲ್ಲಿ ಅವರನ್ನು ಬಿಡುವಂತದ್ದು ಅಂದ್ರೆ ನಮಗೆ ಶಿಬಿರದಲ್ಲಿ ನಮಗೇನು ಗೊತ್ತಿರುತ್ತಾ ಆ ಪೇಂಟಿಂಗ್ ಸ್ಟೈಲ್ ಸ್ಟೈಲಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಅದನ್ನ ಮಾಡುತ್ತೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಎಲ್ಲ ಜಾಸ್ತಿ ಮಾಡೋಕೆ ಹೋಗ್ತಿಲ್ಲ ಆದರೆ ಆರ್ಟ್ ರೆಸಿಡೆನ್ಸಿ ಇವತ್ತು ಬಹಳಷ್ಟು ಇತ್ತು ಇಂಡಿಯಾದಲ್ಲಿ ಮತ್ತೆ ವರ್ಲ್ಡ್ ವೈಡ್ ಕೂಡ ವರ್ಲ್ಡ್ ವೈಡ್ ತುಂಬ ಆತ ಇತ್ತು ಹೊಸ ಹೊಸ ವಿಚಾರಗಳಿದ್ರೆ ಅದನ್ನು ಹೇಗೆ ಹೊರಗೆ ತರೋದು ತುಂಬಾ ವಿಚಾರಗಳು ಪ್ರತಿದಿನ ಸಂಜೆ ಹೊತ್ತಿಗೆ ಅಂದ್ರೆ ನಮ್ಮನ್ನ ನಾವು ಬೆಳಿಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ಅಲ್ಲಿ ನಾವು ಮಾಡುವ ವರ್ಕಿಂದಾಗಿ ನಮ್ಮ ಬದುಕಲ್ಲಿ ಬಹಳಷ್ಟು ತಿರುವುಗಳು ಬಪ್ಪಕ್ಕೂ ಸಾಕು ಕಣೆಗೆ ಅಂದ್ರೆ ಅಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ನಾವು ಹೊಸ ಹೊಸ ಮೀಡಿಯಂ ಅಲ್ಲಿ ಅಥವಾ ಅದು ಅಲ್ಲಿಗೆ ನಿಲ್ಲುಕು ಸಾಕು ಹೇಳೋಕೆ ಬರ್ತಿಲ್ಲ ನಾನು ಕೇರಳದ ಲಲಿತ್ ಕಲಾ ಅಕಾಡೆಮಿ ಅವರು ಮಾಡಿದ ಒಂದು ಆ ತರದ ಆರ್ಟ್ ರೆಸಿಡೆನ್ಸಿಯಲ್ಲಿ ಸುಮಾರು ಒಂದು ಒಂದು ತಿಂಗಳ ಕಾಲ ಭಾಗವಹಿಸಿದ್ದೆ ಅದೊಂದು ತುಂಬಾ ಒಳ್ಳೆ ಪರಿಸರ ಅಲ್ಲಿ ಕೂತು ದಿವಸ ಸಂಜೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರುವಂತಹ ಫಿಲ್ಮ್ಗಳು ಮತ್ತು ಬೇರೆ ಬೇರೆ ಆರ್ಟಿಸ್ಟ್ಗಳೊಟ್ಟಿಗೆ ನಮ್ಮ ಇಡೀ ಇಂಡಿಯಾದ ಸುಮಾರು ಒಂದು ಹದಿನೈದು ಜನ ಇದ್ದಿದ್ರಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಪ್ರತಿದಿನ ಸಂಜೆ ಫಿಲ್ಮ್ ನೋಡೋದು ಮತ್ತು ಹೊಸ ಹೊಸ ವಿಚಾರಗಳನ್ನು ಹೇಗೆ ನಾವು ಅದನ್ನು ಒಂದು ಗೆ ತರುವುದು ಅಂತೇಳಿ ಹೇಳಿಕೊಂಡು ಹಾಗೆ ಅಲ್ಲಿ ತುಂಬ ಕಲೀಲಿಕ್ಕೆ ಸಿಕ್ತು ನಮಗೆ ಅಂದರೆ ಕಲೀಲಿಕ್ಕೆ ತುಂಬ ಸಿಗುತ್ತಲ್ಲ ನಾವು ಈ ಕಲೆ ಬಗ್ಗೆ ತುಂಬ ಮಾತಾಡ್ತ ನಿಮ್ಮ ಈ ಒಂದು ಕಲಾ ಬದುಕು ತುಂಬ ಜನ ಯುವ ಜನತೆಗೆ ಒಂದು ತಾನು ಒಂದು ಆಯ್ಕೆನಲ್ಲಿ ಒಂದು ಪ್ರೋತ್ಸಾಹ ಹಬ್ಬಕ್ಕೂ ಸಾಕು ಈಗ ಪ್ರೋತ್ಸಾಹ ಅವರಿಗೆ ಒಂದು ಇಂಟ್ರೆಸ್ಟ್ ಬಂದರೆ ಅವರಿಗೆ ಈ ಫೀಲ್ಡಲ್ಲಿ ಎಂತೆಂತ ಅವಕಾಶ ಇತ್ತು ಅಂದೇಳಿ ಒಂದು ಅವ್ರಿಗೆ ಹೇಳ್ರೆ ಅವ್ರಿಗೆ ತುಂಬ ಭವಿಷ್ಯ ಖಂಡಿತ ನಾನು ಆಗಲೇ ಹೇಳ್ದಂಗೆ ಒಂದು ವರ್ಷಕ್ಕೆ ಒಂದು ಒಂದು ಕಾಲ್ ರಿಸೀವ್ ಮಾಡಿ ಮಾತಾಡುವ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಯಾರು ಶ್ರೀನಿವಾಸ್ ಶ್ರೀನಿವಾಸಂತ ಹೇಳಿ ಸರ್ ಉಡುಪಿ ಕಲ್ಯಾಣಪುರದ ಹೌದು ಸರ್ ರಾವ್ ನಿಮ್ಮ ಜನಾರ್ದನ್ಗೆ ಅಂತ ಮಾತಾಡಿ ಮಾತಾಡಿ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಹೇಳಿ ಇದು ನೀವು ಭಾರತೀಯ ಈಗಿನ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಈಗಿನ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಈ ಕಲೆಯನ್ನು ಉಳಿಸುವ ಬಗ್ಗೆ ಹಾ ನೀವು ಕಾವಿ ಕಲೆ ಇರ್ಬೋದು ಗೋವಿನಿಂದ ಮಾಡುವಂತ ಕಲೆಯ ಬಗ್ಗೆ ಹಿಂಗೆ ಹೇಳಿ ಉಳಿಸುವ ಬಗ್ಗೆ ಹಾ ಹೇಗೆ ನಾವು ಜನ್ರನ್ನ ಪ್ರೇರೇಪಿಸಬಹುದು ಹಾ ಆ ಈಗ ಮುಖ್ಯವಾಗಿ ಒಂದು ಒಂದು ಜನರಿಗೆ ಇದ್ರ ಬಗ್ಗೆ ಗ ಅನುಭವದ ಕೊರತೆ ಅಂತದ್ದು ಗೊತ್ತಿಲ್ಲ ಇವ್ರಿ ತುಂಬಾ ಒಳ್ಳೆ ಅಂದ್ರೆ ಇವತ್ತೀಗ ನಮ್ಮ ದೇಶೀಯ ಉತ್ಪನ್ನಗಳು ದೇಶೀಯ ಇದ್ರ ಬಗ್ಗೆ ಬಹಳಷ್ಟು ಒಂದು ಚರ್ಚೆಗಳಾಗ್ತಾ ಇತ್ತು ಆದ್ರೆ ತುಂಬಾ ಜನ ಎಷ್ಟೋ ಜನರಿಗೆ ಇದನ್ನ ನಾವು ತಕೊಂಡ್ರೆ ಉಪಯೋಗ ಬತ್ತಾ ಅಥವಾ ಇಲ್ವಾ ಅಂದ್ರೆ ಅದು ನಾವು ಉಪಯೋಗ ಮಾಡ್ಬೇಕಾ ಬೇಡವಾ ಅಂದ್ರೆ ಸುಲಭದಲ್ಲಿ ಸಿಗುತ್ತೆ ಅಂದ್ರೆ ಕಾಸ್ಟ್ ವೈಸ್ ಯಾವುದೂ ಕಡಿಮೆ ಆಗುದಿಲ್ಲ ಒಂದು ಪ್ರೊಡಕ್ಷನ್ ಬಂದಾಗ ಕಾಸ್ಟ್ ವೈಸ್ ಯಾವುದು ಕಡಿಮೆ ಆಗ್ತಿಲ್ಲ ಇವರು ಕೇಳುವಂಥ ಪ್ರಶ್ನೆ ನನಗನ್ಸತ್ತು ಜನರಿಗೆ ಅದರ ಅನುಭವದ ಕೊರತೆಯಿಂದಾಗಿ ಬಹುಶಃ ಅಂದ್ರೆ ಅದರ ಬಗ್ಗೆ ಮಾಹಿತಿಯ ಕೊರತೆಯಿಂದಾಗಿ ಅವರು ತಗೊಳ್ತಾ ಇಲ್ವಾ ಏನು ಆದರೆ ನಾವು ಅದಕ್ಕೆ ಒಂದಷ್ಟು ಮಾರ್ಕೆಟ್ ಮಾರ್ಕೆಟನ್ನು ಒದಗಿಸಿದ್ರೆ ಜನರಿಗೆ ಇನ್ನಷ್ಟು ಹೆಚ್ಚು ಉತ್ಪಾದನೆಗಳನ್ನು ಖರೀದಿಸುವ ಅನ್ನುವಂತ ಒಂದು ಮನಸ್ಥಿತಿ ಬೆಳೆದ್ರೆ ಖಂಡಿತ ಅವರು ಅದನ್ನ ದೇಶೀಯ ಉತ್ಪನ್ನಗಳನ್ನು ಪ್ರಮೋಟ್ ಮಾಡಬಹುದು ಅಂತ ಹೇಳಿ ಅಂದ್ರೆ ನಮ್ಮ ದೇಶೀಯ ಕಲೆ ನಾನು ರಿಸರ್ಚ್ ಗೆ ತುಂಬಾ ನಮ್ಮ ನಡುವೆ ಇದ್ದಂತ ಉತ್ಪನ್ನಗಳು ಅಥವಾ ಬೇರೆ ಬೇರೆ ವಿಷಯಗಳು ಹೋಗ್ತಾ ಇದೆ ಇವತ್ತು ಅದ್ರ ಬಗ್ಗೆ ಒಂದಷ್ಟು ಇದು ಬೆಳಿಬೇಕು ನಮ್ಮಲ್ಲೇ ಜಾಗೃತಿ ಆದ್ರೆ ಇತ್ತೀಚೆಗೆ ಜನರಲ್ ತುಂಬಾ ಸ್ವದೇಶಿ ಬಗ್ಗೆ ಜಾಗೃತಿ ಬರ್ತಾ ಇದೆ ಹೇಳಿ ಸರ್ ಈಗ ಜನರಿಗೆ ಬದುಕು ಮುಖ್ಯ ಆಗತ್ತೆ ಒಂದು ಹೊಸ ಥಿಯರಿ ಮುಖ್ಯವಾಗಿ ನಮ್ಮಲ್ಲಿ ಒಂದು ಅವರಿಗೆ ಕಲೆಯನ್ನು ಉಳಿಸಬೇಕು ಅಂತ ಹೇಳುವಂತವ್ರು ಯಾರು ಇರ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಸಪೋರ್ಟ್ ಮಾಡುವಂಥದ್ದು ಈಗ ನಾನೇ ಒಂದು ಐದು ತಿಂಗಳಾಯಿತು ನನ್ನ ರಿಸರ್ಚ್ ಬಿಟ್ಟು ಬೇರೆ ಯಾವುದು ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದ್ರೆ ಯಾವ ಕೆಲಸಗಳು ಬರ್ತಾ ಇಲ್ಲ ಅಂದ್ರೆ ಮೊದಲಿಗೆ ಹೊಟ್ಟೆ ತುಂಬುದು ನಂತರ ನಮ್ಮ ಈ ಆರ್ಟ್ ಅನ್ನುವಂತಹ ಒಂದು ದೃಷ್ಟಿಕೋನ ನಮ್ಮಲ್ಲಿ ಬೆಳೆದಿದೆ ಅದೇ ಬಹುಶಃ ಬಹಳ ದೊಡ್ಡ ತೊಂದರೆ ಇರಬೇಕು ಆದ್ದರಿಂದ ಬಹುಶಃ ನನಗನ್ನಿಸ್ತದೆ ನಾವು ಯಾವ ರೀತಿಯಲ್ಲಿ ಜನರಿಗೆ ಇದನ್ನು ಇಂಪ್ಯಾಕ್ಟ್ ತರುವುದು ಇದರದ್ದು ಅಂತೇಳಿ ಹೇಳ್ಕೊಂಡು ನಾವು ಸ್ವಲ್ಪ ತುಂಬ ವಿಚಾರ ಮಾಡಬೇಕಾಗ್ತದೆ ಏನು ಮತ್ತು ನಮ್ಮಲ್ಲಿ ಜನರಿಗೆ ಅದರ ಬಗ್ಗೆ ಅಭಿರುಚಿ ಬೆಳೆಯದೇ ಇದ್ದರೆ ಇದನ್ನು ತರಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಜನರಿಗೆ ಅಭಿರುಚಿ ಬೆಳೀಲೇಬೇಕು ಅದು ಯಾವ ರೀತಿಯಲ್ಲಾದರೂ ಅವ್ರು ಯಾವುದೋ ಒಂದು ಅಮೆಝಾನ್ ಅಲ್ಲಿ ಅಥವಾ ಬೇರೆ ಅಂದ್ರೆ ನಾನು ತಪ್ಪಂತ ಹೇಳೋದಿಲ್ಲ ಆ ಸೈಟ್ ಗಳಲ್ಲೂ ಕೂಡ ನಮ್ಮ ಇವತ್ತು ದೇಶೀಯ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಲ್ಲಿ ತಕೊಂಡ ಹಾಗೆ ನಮ್ಮ ಲೋಕಲ್ ಅಲ್ಲಿ ಏನಿದೆ ಅಂತೇಳಿ ಈಗ ಉಡುಪಿ ಸೀರೆ ಉಡುಪಿ ಸೀರೆ ಎಷ್ಟು ಜನರಿಗೆ ಗೊತ್ತು ಉಡುಪಿಯಲ್ಲಿ ಒಂದು ಜಾತಿಯ ಸೀರೆ ಇದ್ದಿತ್ತು ಅದನ್ನೆಲ್ಲ ನಾವು ಉಪಯೋಗ ಮಾಡ್ತಿತ್ತು ಅಂತ ಈಗ ಇತ್ತೀಚೆ ಒಂದು ಎರಡು ವರ್ಷದಲ್ಲಿ ಮತ್ಪೂರ್ಣ ಜೀವ ಇಟ್ಟು ಬಾರಿ ಪಾಪ ಕುಟು ನಡೆಸ್ತಾ ಇದ್ರು ಅವರೆಲ್ಲ ಆ ತರದ ಬಹಳಷ್ಟು ಉದ್ಯಮಗಳು ನಮ್ಮಲ್ಲಿದ್ದದ್ದೆ ಈಗ ಗೋಲಿ ಗೋಲಿಸೋಡ ಇದ್ದಿತ್ತು ಲೋಕಲ್ ಇದ್ದು ಇತ್ತ ಇವತ್ತು ಕಾಮಕಿಲ್ಲೆ ಈಗ ಯಾರೋ ಪುನಃ ಬ್ರಾಂಡೆಡ್ ಮಾಡಿ ಮಾಡಿದ್ರೆ ಸೊ ಈ ತರ ಬಂದಾಗ ಬಹುಶಃ ಜನ್ರದನ್ನ ಖಂಡಿತ ಸ್ವೀಕರಿಸ್ತಾರೆ ಆ ತರದ ಉದ್ಯಮಗಳನ್ನ ಅಂತೇಳಿ ನನ್ಗೆ ಅನ್ನಿಸ್ತದೆ ಸರ್ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಬಹುಶಃ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಅವರಿಗೆ ಸಿಗ್ಲಿಲ್ಲ ಕಾಣಬೇಕು ಹೌದು ಅದೊಂದು ಬಹಳ ದೊಡ್ಡ ಕೊರತೆ ಇದೆ ಇವತ್ತಿನ ಸಂದರ್ಭದಲ್ಲಿ ಜನರಲ್ಲಿ ನಾವು ಆಸಕ್ತಿ ಹೇಗೆ ಮೂಡ್ಸ್ಬೋದು ಜನರಲ್ಲಿ ಆಸಕ್ತಿ ಬರಬೇಕು ನಾವಂದ್ರೆ ಪ್ರಚಾರ ಮಾಡ್ಬೋದು ಹಾಗೆ ಮಾಡ್ತೇವೆ ಈಗ ಮಾಡ್ತೇವೆ ಅಂದ್ರೆ ಆದರೆ ಜನರೇ ಅದನ್ನ ನೋಡದೇ ಇದ್ರೆ ಅದು ಹೇಗೆ ಇದಾಗ್ತದೆ ಈ ಬಹಳ ಸಿಂಪಲ್ ಅದಕ್ಕೊಂದು ಉದಾಹರಣೆ ಹೇಳೋದಿದ್ರೆ ನಾವೀಗ ಯಾವುದನ್ನ ಒಂದು ಅವ್ರಿಗೆ ತೋರಿಸ್ಲಿಕ್ಕೆ ಹಿಂಗೆ ಹಿಂಗೆ ಇತ್ತು ಮರೆ ಇದಿದು ಸಮಸ್ಯೆಗಳಂತ ಆದ್ರೆ ಅವ್ರನ್ನ ಎಳ್ಕಂಡ್ ಬಪ್ಪಗ ಆಗ್ತಿಲ್ಲ ಖಂಡಿತ ಸಾಧ್ಯ ಇಲ್ಲ ಕಾವ್ಯ ಕಲೆ ಹೀಗೆ ಅಂತ ಕಾವ್ಯ ಮಾಡಿದ್ರೆ ಅಂತ ಹೇಳ್ಲಿಕ್ಕಿಲ್ಲ ಇದು ಹೇಗೆ ಅಂತ ಆಸಕ್ತಿ ತೋರ್ಸಿದ್ರು ಆಸಕ್ತಿ ಅದೇ ನಾನು ಹೇಳಿದಾಗೆ ಇಡೀ ಜಿಲ್ಲೆಯಲ್ಲಿ ನಮಗೊಂದು ಹದಿನೈದು ಜನ ವಿದ್ಯಾರ್ಥಿಗಳು ಆರ್ಟಲ್ಲೇ ಕಲಿಬೇಕು ಅಂತೇಳಿ ಹೇಳ್ಕೊಂಡು ಬರುವವ್ರು ಆರ್ಟ್ ಕಲಿಲಿಕ್ ಬರುವವ್ರು ಸೊ ಹೀಗೆ ಬಂದವ್ರು ನೀವಾಗ ಅದನ್ನೇ ಕೇಳ್ತಾ ಇದ್ರಿ ಇದ್ರಿಂದ ಹೇಗೆ ವಿಷಯ ನಾನ್ ಯುವಕ ಯುವ ಜನತೆಗೆ ಅದ್ರಲ್ಲಿ ಎಂತ ಅವಕಾಶ ಅದೇ ಈ ವಿಷಯವನ್ನು ಮುಂದ್ವರಿಸ್ತದ ಹೇಳುದಾದ್ರೆ ಪುನಃ ಒಂದು ಕಾಲ್ ಮಾಡಿ ಮಾತಾಡಿ ಮುಂದೆ ಹಲೋ ಹಲೋ ನಮಸ್ಕಾರ ಯಾರ್ ಮಾತಾಡೋದ್ ಸರ್ ನಾನ ಶಶಿ ಹೌದಾ ಇಲ್ಲಿ ಜನಾರ್ದನ ರಾವ್ ನಿಮ್ ಮಾತ್ಕೆ ಅಂತ ಇದ್ರೆ ಮಾತಾಡಿ ಸರ್ ನಮಸ್ಕಾರ ಶಶಿ ಅವರೇ ಹೇಳಿ ನಮಸ್ತೆ ಹಾ ನಾನು ಶಶಿ ಮೈಕಲ್ಪೇಟೆಯಿಂದ ಹಾ ನಮಸ್ಕಾರ ನಮಸ್ಕಾರ ಶಶಿ ಅಣ್ಣ ಹೇಳಿ ಕೊರೋನಾದಿಂದ ನಾವು ನಿಮ್ಮನ್ನ ಮಿಸ್ ಮಾಡ್ಕೊಂತ ಅಂತೇಳಿ ಇವರು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಕಾವಿಕಲೆ ಆಗಬೇಕು ಅಂತ ನನ್ನ ಪಾಪ ತುಂಬಾ ಅವರು ಫೋನ್ ಮಾಡಿ ಹೇಳ್ತಾರೆ ನಮ್ಗೂ ಆಚೆ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಈ ಎಲ್ಲ ಕಾರಣದಿಂದ ಖಂಡಿತ ಅವರ ದೇವಸ್ಥಾನದಲ್ಲಿ ಒಳ್ಳೆ ಕಾವಿಕಲೆ ಮುಂಚೆ ಇತ್ತು ಈಗ ಹೊಸ ದೇವಸ್ಥಾನದಲ್ಲಿ ಅದನ್ನು ಉಳಿಸ್ಬೇಕು ಅಂತ ಹೇಳ್ಕೊಂಡು ಮಾಡಿಸ್ಬೇಕು ಅಂತ ಅವರು ಇದ್ದಾರೆ ಹೇಳಿ ಶಶಿಯಣ್ಣ ತುಂಬಾ ದಿನದಿಂದ ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದಿತ್ತ ನೀವೆಲ್ಲ ನಿಮ್ಮನ್ನ ಕಂಡು ಖುಷಿ ಆಯ್ತು ನನಗೆ ಖಂಡಿತ ಶಶಿಯನ್ನ ಇವತ್ತೇ ಹೇಗ ಪತ್ರ ಕೇಳಿ ಅಲ್ಲ ಅವ್ರ ಅವ್ರ ರೆಡಿ ಇರು ಸಾಕು ನಾವು ಕಾರೋಗ್ಯ ಅಂತ ಹೇಳಿಚೂರು ಕೊರೋನಾ ಆಯ್ತು ಹೌದು 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 ಅವ್ರ ರೆಡಿ ಇರು ಸಾಕು ಅವ್ರ ಬಗ್ಗೆ ನಮ್ಮ ಇಡೀ ಊರಿಗೆ ಒಂದು ಅಭಿಮಾನ ಇತ್ತು ಯಾಕಂದ್ರೆ ದೇವಸ್ಥಾನದ ಏನೋ ಕಲೆಯನ್ನ ಅವ್ರು ಉಳಿಸ್ತಾ ಇದ್ರು ಖಂಡಿತ ಖಂಡಿತ ಹೌದು ಮತ್ತೆ ಪಾಪ ಇವರೆಲ್ಲ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆ ದೇವಸ್ಥಾನದಲ್ಲಿ ಹೇಳ್ಕೊಂಡೆ ಅದಕ್ಕೆ ತುಂಬಾ ಒದ್ದಾಡ್ತಾ ಇದ್ರೆ ಪಾಪ ಈಗ ಈಗ ಅಷ್ಟೇ ಅವ್ರು ಅಂದ್ರೆ ಜನ ಆಸಕ್ತಿ ತೋರ್ಸಿದ್ರೆ ನಾವು ಅವ್ರ ಮೇಲೆ ಹೇರು ಕತ್ತಿಲ್ಲ ಅವರೇ ಇದೆಲ್ಲ ಮಾಡ್ಕನ್ಸ್ರಿ ಈಗ ನಿಮ್ಮಂತ ಪ್ರೋತ್ಸಾಹ ಸಿಕ್ಕ್ರೆ ಇಂಥ ಕಾಲ ಎಷ್ಟೋ ಬೆಳಿತ್ತು ಸರ್ ಹೌದೌದು ಯಾಕಂದ್ರೆ ನಮ್ ದೇವಸ್ಥಾನದಲ್ಲಿ ಹಾಗೆ ಅದು ಎಂತ ಗೋಡೆ ಮೇಲೆ ಒಂದ್ ಚಿತ್ರ ಬರ್ದಿತ್ತಂದ್ರೆ ನಾವ್ ಎಂಟ್ ಗಂಡಿದ್ದ ಅದೊಂದ್ ಎಂತದ್ದು ಕಾವಿ ಕಲೆ ಅಥವಾ ಹೆಸರು ಇತ್ತು ಅಂತ ಹೇಳಿ ಅವ್ರು ಬಂದು ನಮ್ಗೆ ಪಾಠ ಮಾಡಿ ಹೋದಕ್ಕೆ ಅದನ್ನ ಪುನಃ ನಾವ್ ಹೊಸ ದೇವಸ್ಥಾನಕ್ ಮಾಡುವ ಅನ್ನುವಂತ ಒಂದ್ ಇದ್ ಬಂತು ಈಗ ನಿಮ್ಮ ದೇವಸ್ಥಾನದಲ್ಲಿ ಮಾಡುದೇ ಹೌದಾದ್ರೆ ಮತ್ತ ಅದೆಷ್ಟೋ ಅದು ಪುನಃ ಸ್ಟಾರ್ಟ್ ಆತ್ ಬೇಕಾರ್ ಕಾಣಿ ಇಲ್ಲೆಲ್ಲ ಮಾಡುದೇ ಮಾಡುದೇ ಈಗ ಸ್ವಲ್ಪ ನಮ್ದು ಇದನ್ನ ಇದ್ ಮಾಡಿತ್ತ ಶಾಪ್ ಮಾಡಿತ್ತ ಅಲ್ಲ ಹಳೆ ದೇವಸ್ಥಾನವು ಒಳ್ಳೆ ಸ್ಥಿತಿಯಲ್ಲಿ ಇದ್ದಿತ್ತು ಅದನ್ನು ತೆಗೆಯುವುದ್ರಲ್ಲಿ ಯಾರೂ ಇರ್ಲಿಲ್ಲ ಹೈವೇ ಕಾರಣದಿಂದಾಗಿ ಹಳೆ ದೇವಸ್ಥಾನ ತೆಗಿಬೇಕಾಯ್ತು ಅಷ್ಟೇ ಹೈವೇ ಸ್ವಲ್ಪ ಅಗ್ಲ ಆಗ್ತಾ ಹೋದಂಗೆ ಆಚೆ ಆಚೆ ಕಟ್ಟಡಗಳೆಲ್ಲ ಒಂದು ದೊಡ್ಡ ಬಿರುಗಾಳಿ ಬಪ್ಪೊತ್ತಿಗೆ ಸಣ್ಣ ಸಣ್ಣದಲ್ಲ ಉಳ್ಕೊಳ್ಳಿಕ್ ಹಾಗೆ ಸರ್ ಆದಷ್ಟು ಬೇಗ ಅವರು ಬಂದು ನಿಮ್ಮ ದೇವಸ್ಥಾನದಲ್ಲಿ ಕಲೆ ಮಾಡ್ಲಿ ಹೇಳಿ ಹಾರೈಸ್ತೆ ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ ಸರ್ ಖಂಡಿತ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದ ಈಗ ನಮ್ಮ ಯೋಜನತ್ರ ಅವಕಾಶದ ಬಗ್ಗೆ ಮಾತಾಡ್ತಾ ಖಂಡಿತ ಖಂಡಿತ ಈಗ ಕಲೆ ಕಲಿಯುವುದಂತ ಹೇಳಿದ್ರೆ ನಮ್ಮಲ್ಲಿ ಆರ್ಟ್ ಫೀಲ್ಡ್ ಅಲ್ಲಿ ಒಬ್ಬ ಕಲ್ತಾ ಅಂತ ಹೇಳಿದ್ರೆ ಅವನಿಗೆ ಬರೀ ಒಂದು ಚಿತ್ರ ಬಿಡಿಸೋದು ಮಾತ್ರ ಅಂತ ಅಲ್ಲ ಯಾವಾಗ್ಲೂ ಈಗ ನಾವೀಗ ನಾನು ಕಲ್ತದ ಚಿತ್ರ ಬಿಡಿಸುವಂತಹ ಕೋರ್ಸ್ ಅನ್ನ ನಾವಿವತ್ತು ಶಿಲ್ಪಗಳನ್ನ ಮಾಡುತ್ತೆ ಫೈಬರ್ ಶಿಲ್ಪಗಳ ಅಂದ್ರೆ ಅದೊಂದು ನಿತ್ಯ ಕಲಿಕೆ ಅದರಲ್ಲಿ ಈಗ ನಮ್ಮ ಫೀಲ್ಡ್ ಅಲ್ಲಿ ಕಲ್ತವ್ರು ಈಗ ನಾನು ಫ್ರೀಲೈನ್ಸ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನಮ್ಗೆ ಕೆಲಸ ಇದ್ದಾಗ ನಾವು ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು ರಾತ್ರಿ ಹಗಲು ಮಾಡ್ಬೋದು ನಂಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮಾಡ್ದೀವಿ ಕುತ್ಕೊಳ್ಬಹುದು ಹಾಗೆ ಅಂದ್ರೆ ನಮ್ಮ ನಮ್ಮ ಕೆಲಸ ಅಂತ ಕೇಳಿದ್ರೆ ನಾವು ದಿವಸ ಬೆಳಿಗ್ಗೆ ಆರ್ಟೆ ಮಾಡುದು ಅದು ಬಿಟ್ಟು ಬೇರೆ ಅಂತ ಅಲ್ಲ ಅಂದ್ರೆ ನಮ್ದು ಹಾಬಿ ಅಲ್ಲ ಅದು ಅಲ್ಲ ಈಗ ಬೇರೆಯವರು ಹಾಬಿಗ ಈಗ ಕೊರೋನಾ ಟೈಮ್ ಅಲ್ಲಿ ಕೆಲವರೆಲ್ಲ ಹೈಯೆಸ್ಟ್ ಜನ ನಮ್ಮ ಫೀಲ್ಡಿಗೆ ಬಂದವರು ಟೈಮ್ ಪಾಸ್ ಮನುಷ್ಯನಿಗೆ ಒಬ್ಬನಿಗೆ ಯಾವ್ದಾದ್ರು ಒಂದು ಆರ್ಟ್ ಅದು ಬೇಕಾದ್ರೆ ಸಂಗೀತ ಇರಲಿ ಸಾಹಿತ್ಯ ಇರಲಿ ಸುಮಾರು ಒಂದು ಏಳು ಕಲಾ ಪ್ರಕಾರ ನಮ್ಮಲ್ಲಿ ಗುರುತಿಸಿದ್ರು ಸಂಗೀತ ಸಾಹಿತ್ಯ ನೃತ್ಯ ನಾಟಕ ಚಿತ್ರ ಶಿಲ್ಪ ವಾಸ್ತುಶಿಲ್ಪ ಅಂತ ಇದು ಏಳು ಪ್ರಕಾರದಲ್ಲಿ ಅದು ಯಾವ್ದ್ರಲ್ಲಾರು ಅಂದ್ರಲ್ಲೂ ಒಬ್ಬ ಇರ್ಕೆ ಅದು ಇಲ್ಲದೆ ಇದ್ರೆ ಅವನಿಗೆ ಮಾನಸಿಕ ಸಮಾಧಾನವೇ ಇಪ್ಪುದಿಲ್ಲ ಹೇಳಿ ವಿದ್ವಾಂಸರು ಹೇಳಿದ್ರು ಅದ್ರ ಬಗ್ಗೆ ತುಂಬಾ ಚರ್ಚೆ ಆಯಿತು ಆದ್ರಿಂದ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಯಾರಾದ್ರೂ ಒಂದು ಮ್ಯೂಸಿಕ್ ಅಲ್ಲಿ ಅಥವಾ ಅಂತೇಳಿ ಆದ್ರೆ ಅವರಿಗೆ ಸರಿಯಾದ ಸಪೋರ್ಟ್ ಸಿಕ್ಕಿದ್ರೆ ಇವತ್ತು ಕಾಣಿ ಕನ್ನಡದಲ್ಲಿ ಬರ್ತಾ ಅಥವಾ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತಹ ಪ್ಯಾಟೆ ಹುಡುಗರು ಹಳ್ಳಿ ಲೈಫ್ ಅಥವಾ ಬಿಗ್ ಬಾಸ್ ಆತರದೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳೇ ತುಂಬಾ ಜನ ಉಡುಪಿಯಲ್ಲಿ ಕಲಿತವ್ರು ಎಷ್ಟು ಜನರಿಗೆ ಗೊತ್ತಿಲ್ಲ ಉಡುಪಿಲಿ ಕಲಿತ ಕಲಾವಿದ್ರೆ ಅದರ ಸೆಟ್ಟಿಂಗಿಗೆ ಆರ್ಟ್ ವರ್ಕ್ ಎಲ್ಲ ಅವರಿಗೆ ಟಾಸ್ಕ್ ಮಾಡೋಕ್ಕೆ ಪ್ಲಾನ್ ಮಾಡಿ ಮಾಡಿ ಕೊಡ್ತಾ ಇದ್ರು ಹಾ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡೋದು ಆಹ್ ನಾವಿಲ್ಲಿ ಮಣಿಪಾಲಿಂದ ಹೇಳಿ ಮೇಡಮ್ ಅಂತ ಹೇಳಿ ಮೇಡಂ ಹಾ ಅದೇ ಈ ವರ್ಷ ಅವ್ರ ಹತ್ರ ಮಾತಾಡ್ಲಿಕ್ಕೆ ಮಾತಾಡಿ ಮೇಡಮ್ ಮಾತಾಡಿ ಕೇಳಿಸ್ತಾ ಇದೆ ನಮಸ್ಕಾರ ಮೇಡಂ ಹೇಳಿ ಹಾ ಓಕೆ ಓಕೆ ಹಲೋ ನಮಸ್ಕಾರ ಮೇಡಮ್ ಆಲ್ವಿನ್ ಸರ್ ನಮಸ್ತೆ ನಮಸ್ತೆ ಹಾ ಹಾ ಸರ್ ನಮಸ್ತೆ ನಮಸ್ಕಾರ ಹೇಳಿ ಮೇಡಂ ನಂದಾ ಪೇಟ್ಕರ್ ಅಂತ ನಮಸ್ಕಾರ ನಂದಾ ಮೇಡಂ ಹೇಳಿ ಹೌದೌದು ಹಾ ಹ ನಿಮ್ಮ ಕುಂದಾಪುರ ಭಾಷೆ ಜನಾರ್ದನ್ ಸರ್ ತುಂಬಾ ವರ್ಷದಿಂದ ಪರಿಚಯ ಒಳ್ಳೆ ಸ್ನೇಹಜೀವಿ ಅವರು ಅದ್ಭುತ ಕಲಾವಿದ್ರು ಕೂಡ ನಾವು ನಮ್ಮ ಸ್ಕೂಲ್ ಮಕ್ಕಳ ಒಟ್ಟಿಗೆ ಅವರ ಇದಕ್ ಪಾವಂಜಿಗೆ ಹೋಗಿದಾಗ ತುಂಬಾ ಒಳ್ಳೆ ಅತಿಥಿ ಕೊಟ್ಟಿದ್ದಾರೆ ಅಣ್ಣ ತಮ್ಮ ಇಬ್ರು ಅಲ್ಲಿ ಅವರ ಕಲೆ ಬಗ್ಗೆ ಎಲ್ಲ ನಮ್ಗೆ ತೋರಿಸಿದ್ರು ಅವ್ರ ಮನೆಯಲ್ಲಿ ಹ್ಮ್ ತುಂಬಾ ಖುಷಿ ಆಯ್ತು ನಂದ ಮೇಡಮ್ ನೀವು ಕಾಲ್ ಮಾಡಿದ್ದು ಸರ್ ನಾನು ತುಂಬಾ ದಿನ ಅದೇ ನಾವು ನೀವು ಸಹ ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ ಹೇಳಿ ಮೇಡಮ್ ಮಾರಿಕ ಒಂದು ಓಕೆ ನಾನು ಉಡುಪಿ ಇದೆಲ್ಲ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಸ್ವಚ್ಛ ಅಭಿಯಾನ ಮಾಡ್ಲಿಕ್ಕೆ ಹೋಗುವಾಗ ಇವ್ರ ಚಿತ್ರಗಳೆಲ್ಲ ಹಾಗಾಗಿ ನಿಮ್ ಚಿತ್ರಗಳನ್ನ ನಮ್ಮ ಮಕ್ಕಳಿಗೆಲ್ಲ ತೋರಿಸಿದೀವಿ ಪ್ರತಿ ಒಂದು ಚಿತ್ರದಲ್ಲಿ ಕಲ್ಸಂಕದಿಂದ ಹಿಡಿದು ಮಣಿಪಾಲ್ವರೆಗೂ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ ಯಾವಾಗೂ ಕೇಳ್ಬೇಕಂತಿದ್ದೆ ಟೈಮು ಸಿಕ್ಕಿರ್ಲಿಲ್ಲ ಅವರು ಬಿಸಿ ಇರ್ತಾ ಇದ್ರು ಈ ನಮ್ ಸಿರ್ಸಿ ಮಾರಿಕಾಂಬೆ ಟೆಂಪಲ್ ಇಂದ ಒಂದು ಕಲೆ ಬಗ್ಗೆ ಸರ್ ಅದೊಂದು ದಯವಿಟ್ಟು ತಿಳಿಸ್ಕೊಡಿ ಅದೇ ಕಾವಿ ಕಲೆ ನಾವೀಗ ಇತ್ತು ಸಿರ್ಸಿ ಮಾರಿಕಾಂಬ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಈ ಕಾವಿಕಲೆ ಇದೆ ಮೇಡಮ್ ಟಿ ವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಆದ್ರೆ ಆ ಅಲ್ಲಿ ಕಾವಿಕಲೆ ಅಂದ್ರೆ ಈ ತುಂಬಾ ಜನರಿಗೆ ಅದ್ರ ಬಗ್ಗೆ ಗೊತ್ತಿದೆ ಕೂಡ ಅಲ್ಲಿ ಅಲ್ಲಿನ ಆಡಳಿತ ಕಮಿಟಿಯವರಿಗೆ ಅದನ್ನು ಉಳಿಸಬೇಕಂತ ತುಂಬಾ ಇದಿದೆ ಆದ್ರೆ ಏನೋ ಕಾರಣದಿಂದ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದುಡ್ಡಾದ ಕೂಡಲೇ ಅಂತ ಮಾಡುದು ಗೆ ಅದಕ್ಕೆಲ್ಲ ಬಣ್ಣ ಹೊಡೆದು ಬೇರೆ ಎಂತ ಮಾಡುವ ಅಂತೇಳಿ ಅದೆಲ್ಲ ಡಲ್ ಡಲ್ ಕಾಣುತ್ತೆ ಅಂದ್ರೆ ನಮ್ಗೆ ಅದರದ್ದು ಸೌಂದರ್ಯತೆ ಗೊತ್ತಾಗುದಿಲ್ಲ ಹಾಗೆ ಅದಕ್ಕೆ ಪೇಂಟ್ ಮಾಡಕ್ ಶುರು ಮಾಡ್ರಿ ಅದ್ರ ಮೇಲೆ ಹಂಗಪ್ಪ ಅದ್ರ ಒರಿಜಿನಲ್ ಹ್ಯಾನ್ ಎಂತ ಇದ್ದಿತ್ತು ಇವತ್ತದು ಕಂಪ್ಲೀಟ್ ವಿರೂಪಾಯಿ ಹೋಯಿತ್ತು ಅದ್ರ ಮೇಲೆ ಬಣ್ಣ ಮಾಡಿ 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 ಅಂದ್ರೆ ಎನ ಮೇಲೆ ಬಣ್ಣ ಮಾಡುದು ಮುಂಚಿದ ಗಾರೆಲ್ ಮಾಡ್ತಿವ್ರದ್ದು ಇನ್ನದನ್ನ ಒಂದು ಒಳ್ಳೇದಿತ್ತಂದ್ರೆ ಅವ್ರು ಪುಣ್ಯಕ ಇಡೀ ಗೋಡೆ ಪೂರ್ತಿ ತೆಗಿಯೋಕ್ ಹೋಯಿಲ್ಲ ಅದ್ರಿಗೆನೋ ದೊಡ್ಡ ಪ್ರಾಜೆಕ್ಟ್ ಇತ್ತಮ ಅದನ್ನ ತೆಗೆದು ಕಂಪ್ಲೀಟ್ ಹೊಸ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಇದ್ರಮ್ರು ಗೊತ್ತಿಲ್ಲ ಅವರಿಗೆ ದೇವರೇ ಬುದ್ಧಿ ಕೊಡಕ್ ಅಂದ್ರೆ ಆ ತರದ ಒಂದು ಕಲೆ ನಮ್ಮಲ್ಲಿರೋ ದೇಶೀಯ ಕಲೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಶಿರ್ಸಿ ಮಾರಿಕಾಮದಲ್ಲಿ ಇರುವಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಇರಲು ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಇಡೀ ದೇವಸ್ಥಾನದಲ್ಲಿ ದಶಾವತಾರ ಚಿತ್ರಗಳಿತ್ತು ಅಂದ್ರೆ ಅದು ಒಂದು ಕಾಲದ ಒಂದು ವಿಚಾರ ಎಷ್ಟೋ ಜನರಿಗೆ ಗೊತ್ತಿಲ್ಲ ಮೇಡಮ್ ಅಲ್ಲಿ ಆ ದೇವಸ್ಥಾನದ ಚಿತ್ರದಲ್ಲಿ ಕೃಷ್ಣದೇವರಾಯನ ಚಿತ್ರ ಇದೆ ಭಿತ್ತಿ ಚಿತ್ರ ಇದೆ ನಮ್ಮಲ್ಲಿ ಯಾವುದು ಭಿತ್ತಿ ಚಿತ್ರ ಎಲ್ಲ ಉಳ್ಕೊಳ್ಲಿಲ್ಲ ಅದ್ರಲ್ಲಿ ಇದೆ ಮತ್ತೆ ಬೇರೆ ಬೇರೆ ಮುನಿಗಳದ್ದು ಮಧ್ವಾಚಾರ್ಯದ ಇರ್ಬೋದು ಬೇರೆ ಬೇರೆ ಚಿತ್ರಗಳಿದೆ ಆದ್ರೆ ನಮ್ಗೆ ಗುರುತಿಸ್ಲಿಕ್ಕೆ ಆಗದಷ್ಟು ವಿರೂಪ ಆಗಿದೆ ಇವತ್ತು ಆ ಚಿತ್ರಗಳೆಲ್ಲ ಅದೇ ಅದೇ ತುಂಬಾ ಚೆನ್ನಾಗಿ ಸುಂದರವಾಗಿ ಚಿತ್ರಿಸ್ತದೆ ಯಾರಾದ್ರೂ ಈಗ ಒತ್ತಿದವ್ರು ನಿಮ್ಮಂತವ್ರು ಹೇಳಿದ್ರೆ ಮಾತ್ರ ಗೊತ್ತಾ ಖಂಡಿತ ಅದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದೇವೆ ಮೇಡಂ ನೋಡೋಣ ಏನ್ ಆಗ್ತದಂತ ಕಾಲುವೆ ಉತ್ರ ಕೊಡ್ಬೇಕೇನೋ ಹಾಗೆ ಹೇಳಿದಾಗಿತ್ತು ಹಾಗೆ ನೆನ್ಪಾಯ್ತು ನಾನು ಕೇಳಿದೆ ಅದಕ್ಕೋಸ್ಕರ ಖಂಡಿತ ಖಂಡಿತ ಮೇಡಂ ಓಕೆ ಓಕೆ ಮೇಡಂ ಕರೆ ಮಾಡಿದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ ಇನ್ನು ನಿಮ್ಮ ಇದೆಲ್ಲ ಒಳ್ಳೇದಾಗ್ಲಿ ಪೇಂಟ್ ಥ್ಯಾಂಕ್ ಯು ಮೇಡಮ್ ಎಲ್ಲ ಮುಂದ್ ಬರಿ ಧನ್ಯವಾದ ಮೇಡಮ್ ಧನ್ಯವಾದ ಈಗ ನಾವು ಜನತೆ ಬಗ್ಗೆ ಅರ್ಧ ಮಾತಾಡ್ತಾ ಯುವ ಜನರಲ್ಲಿ ಸಾಮಾನ್ಯವಾಗಿ ಅದೇ ನಮಗೆ ಒಂದು ಫೀಲ್ಡಿಗೆ ಬಂದಾಗ ಆರ್ಟ್ ಡೈರೆಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಇತ್ತು ಫಿಲ್ಮ್ ಫೀಲ್ಡ್ ಅಲ್ಲಿ ಎಷ್ಟೋ ಜನರಿಗೆ ಗೊತ್ತಿರುದಿಲ್ಲ ಇದನ್ನೆಲ್ಲ ಆರ್ಟಿಸ್ಟ್ಗಳು ಮಾಡುದಾ ಅಂತ ಹೇಳ್ಕೊಂಡು ಈಗ ನಾವು ಮಹಾನದಿ ಅಂತ ಕನ್ನಡ ಫಿಲ್ಮ್ ಅಲ್ಲಿ ನಮ್ಮ ಇವರು ಮಾಂಡವಿ ಮಾಡಿರುವಂತಹ ಫಿಲ್ಮ್ ಅಲ್ಲಿ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಿತ್ತು ತುಂಬಾ ವಿಷಯಗಳು ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದರಲ್ಲಿ ನಾವಂದ್ರೆ ಅದು ಸ್ವಲ್ಪ ಸ್ವಲ್ಪ ಹೋಯಿ ಹಿಂದ್ ಬಂತದಕ್ಕೆ ಅಂದ್ರೆ ಅದ್ರಲ್ಲಿ ಇನ್ನೂ ಒಂದಷ್ಟು ಅವಕಾಶಗಳು ಜಾಸ್ತಿ ಇರುತ್ತೆ ಅಲ್ಲಿ ಬನ್ನಿ ಅಂತ ಅವ್ರು ಯಾವಾಗ್ಲೂ ಕರಿತಾ ಇರ್ತಾರೆ ನಮಗ್ ಮಾತ್ರ ಹೋಗ್ಲಿಕ್ಕೆ ಕಷ್ಟ ಕಷ್ಟ ಆ ತರದ ಫೀಲ್ಡ್ ಇರ್ಬೋದು ಅಥವಾ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಇವತ್ತೆಷ್ಟೋ ಜನ ಆರ್ಟಿಸ್ಟ್ಗಳು ಮನೇಲೆ ಕೂತ್ಕೊಂಡು ಬರೀ ಡಿಸೈನ್ ಮಾಡಿ ಕೊಡುವಂತಹ ಫ್ರೀಲೈನ್ಸ್ ಇಂಡಸ್ಟ್ರಿ ಅಂದ್ರೆ ಓನ್ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ ಮಾಡ್ತಾ ಇದ್ರೆ ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಫ್ರೀ ಇದ್ದಾಗ ಕೆಲಸ ಮಾಡ್ತಾರೆ ಬೇಡ ಅಂದಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂದ್ರೆ ಎಂಜಾಯ್ ಮಾಡ್ತಾರೆ ಲೈಫ್ ಯಾವುದೇ ಒಂದು ಟೆನ್ಷನ್ ಇಂದ ಈಗ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಂಪನಿಯಲ್ಲಿ ಕೂತ್ಕೊಂಡು ಒದ್ದಾಡೋದಕ್ಕಿಂತ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಲಕ್ಕಲ್ಲ ಅದು ಬಿಟ್ಟು ಡ್ರಾಯಿಂಗ್ ಟೀಚರ್ ಆಯ್ಲಕ್ ಅದು ರೆಗ್ಯುಲರ್ ಇರುವಂತದ್ದೇ ಜಾಬ್ ಈ ಡಿಸೈನ್ ಫರ್ಮ್ ಹಾಕಬಹುದು ಅಥವಾ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಬಹುದು ಮತ್ತೆ ಎಲ್ಲ ಫೀಲ್ಡಿಗೂ ಕೂಡ ಇವತ್ತೊಬ್ಬರು ಆರ್ಟಿಸ್ಟ್ ಅಂತ ಒಬ್ರು ಬೇಕೇ ಆಗ್ತದೆ ಈಗ ರೋಬೋಸಾಫ್ಟ್ ಅಂತ ಕಂಪನಿಗಳಲ್ಲಿಯೂ ಕೂಡ ಅವರ ಕೆಟ್ಲಾಗ್ ತಯಾರು ಮಾಡೋಕೆ ಇನ್ನೊಂದು ಮತ್ತೊಂದು ಕಲ್ಲು ಒಬ್ರು ಆರ್ಟಿಸ್ಟ್ ಇರ್ತಾರೆ ಸೊ ಅದು ಯಾವ್ದು ಕೂಡ ಅಪ್ರೋಚ್ ಆಯ್ಕಾದ್ರೆ ನಾನು ಹಾಗೆ ಹೇಳ್ದಂಗೆ ಒಂದು ಆರ್ಟಿಸ್ಟ್ ಇದ್ರೆ ಅದರದ್ದೊಂದು ವ್ಯಾಲ್ಯೂ ಬೇರೆ ಆಯ್ತು ಒಂದು ಏನೋ ಒಂದು ಕ್ರಿಯೇಟ್ ಮಾಡಿದ್ರೆ ಮತ್ತೆ ಈಗ ಶಾಲೆಯಲ್ಲಿ ಇವತ್ತು ಕಾಣತ್ ಮಕ್ಕಳನ್ನ ಆಕ್ಟಿವ್ಲಿ ಆಗಿ ಪಾರ್ಟಿಸಿಪೇಟ್ ಮಾಡೋಕೆ ಒಂದು ಒಬ್ಬ ಟೀಚರ್ ಡ್ರಾಯಿಂಗ್ ಟೀಚರ್ ಆದ ಒಂದು ಎಷ್ಟು ಒದ್ದಾಡ್ತಾ ಅಂತ ಹೇಳ್ಕೊಂಡು ಸೊ ಆ ತರದ ಎಲ್ಲಾ ಫೀಲ್ಡ್ ನಲ್ಲಿ ಅವಕಾಶ ಇತ್ತು ಅದು ಬಿಟ್ಟು ಕೂಡ ಇನ್ನೂ ಮುಂಚೆ ಮುಂಚೆಲ್ಲ ಬೋರ್ಡ್ ಬ್ಯಾನರ್ ಅಂತ ಇರ್ತಿತ್ತು ಅದನ್ನೆಲ್ಲ ಹೇಳಿ ಹೇಳ್ಕಂಡೆ ಅಂದ್ರೆ ಅದು ಆರ್ಟ್ ಅಂದ್ರೆ ಎಂತದ್ದು ಬೋರ್ಡ್ ಬ್ಯಾನರ್ ಬರೆಯೋರಲ್ಲ ಅಂತ ಹೇಳಿ ಸೊ ಅದು ಇವತ್ತೀಗ ಆ ಬೋರ್ಡ್ ಬ್ಯಾನರ್ ಎಲ್ಲ ಪ್ರಿಂಟಿಂಗ್ ಮೀಡಿಯಾ ತಕೊಂಡ್ ಬಂದಿತ್ತು ಬೇರೆ ಫ್ಲೆಕ್ಸಿ ಇನ್ನೊಂದು ಮತ್ತೊಂದು ಪ್ರಿಂಟ್ ಹಾಕಿ ಇಡತ್ರಿ ಆದ್ರೆ ಎಷ್ಟೋ ಒಂದಷ್ಟು ಇವತ್ತು ಚರ್ಚೆ ಆಗ್ತಾ ಇತ್ತು ಅದನ್ನ ಆದಷ್ಟು ಎಂತದು ಬಟ್ಟೆ ಬ್ಯಾನರ್ ಅನ್ನ ಬಳಸ್ಬೇಕು ಮತ್ತೆ ಬರದ ಇದನ್ನ ಬಳಸ್ಬೇಕು ಅಂದ್ರೆ ಮ್ಯಾನ್ವಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕಂತ ತುಂಬಾ ಚರ್ಚೆಗಳಾಗ್ತಾ ಇತ್ತು ಆದ್ರೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಬರಬಹುದಾ ಏನು ಮತ್ತೆ ಮೊಮೆಂಟೋ ಮಾಡುವಂತ ಕೆಲಸ ಇರಬಹುದು ಕೆತ್ತನೆ ಕೆಲಸಗಳಿರ್ಬೋದು ಚಿತ್ರದ ಕೆಲಸಗಳಿರ್ಬಹುದು ಬಹಳಷ್ಟು ಫೀಲ್ಡ್ಗಳಲ್ಲಿ ಅಥವಾ ಆನಿಮೇಷನ್ ಅಂತ ಹೇಳಿ ಆದ್ರೆ ಒಬ್ಬ ಆರ್ಟಿಸ್ಟ್ ಆದ ಆನಿಮೇಷನ್ ಕಲ್ತರೆ ಅವನ ಲೆವೆಲೇ ಬ್ಯಾರೆ ಆಗುತ್ತೆ ಮಾಡೆಲಿಂಗಿಗೆ ಕೇಶವರ್ಣ ಕೇಶ ವಿನ್ಯಾಸಕ್ಕೆ ಅಥವಾ ಫೋಟೋಗ್ರಫಿಗೆ ಫೋಟೋಗ್ರಫಿಗೆ ಬೇಸಿಕ್ ಒಂದು ಆರ್ಟ್ ಒಂದು ತರದಲ್ಲಿ ಅಂದ್ರೆ ಆರ್ಟ್ ಇಂದನೇ ಫೋಟೋಗ್ರಫಿ ಒಂದು ಬೇರೆ ಹಂತಕ್ಕೆ ಬೆಳೆದದ್ದು ಸೊ ಆರ್ಟ್ ಫೋಟೋಗ್ರಫಿ ಮಾಡುವವರು ನಮ್ಮ ಉಡುಪಿಯಲ್ಲಿ ಬಹಳಷ್ಟು ಕಲಾವಿದ ಮಿತ್ರರು ಇದ್ರು ಇವತ್ತು ಬೇರೆ ಲೆವೆಲ್ ಅಲ್ಲಿ ವರ್ಕ್ ಮಾಡುವವರು ಇದ್ರೆ ಹಾಗೆ ಹಾಗೆ ತುಂಬಾ ಖುಷಿ ಆಯ್ತು ಈಗ ನೀವು ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರಿಗೆ ಒಂದು ಸಂದೇಶ ಕೊಡೋದಾದ್ರೆ ಎಂತ ಕೊಡ್ಲಕ್ಕ ವೀಕ್ಷಕರಿಗೆ ಸಂದೇಶ ಅದು ಸ್ವಲ್ಪ ಕಷ್ಟದ್ದೇ ಮಾತಾಡ್ತಾರೆ ಬರುವವರಿಗೆ ಖಂಡಿತ ಈಗ ನಮ್ಮ ಒಂದು ಬಹಳ ಮುಖ್ಯವಾದ ಕೊರತೆ ಅಂದ್ರೆ ಈಗ ಇದು ಮಾತಾಡಿದ್ರಲ್ಲೂ ಅದೇ ದೊಡ್ಡ ಇದಿದ್ದದ್ದು ಯಾವುದೇ ಒಂದು ನಮ್ಮ ಮಕ್ಕಳಿರಬಹುದು ಅಥವಾ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಖಂಡಿತ ಅವರಿಗೆ ಈ ಫೀಲ್ಡಲ್ಲಿ ಕಲೀಲಿಕ್ಕೆ ಇಷ್ಟ ಇದ್ದರೆ ಅವ್ರನ್ನ ಕಳಿಸಿಕೊಡಿ ಆರ್ಟ್ ಅಥವಾ ಆರ್ಕಿಟೆಕ್ಚರ್ ಅಥವಾ ಡಿಸೈನಿಂಗ್ ಫೀಲ್ಡ್ ಇದರಲ್ಲಿ ಕಳಿಸಿಕೊಟ್ರೆ ನಾ ಒಂದು ಹತ್ತು ವರ್ಷದ ನಂತರ ಇತ್ತಲ್ಲ ಅವರು ರಿಗ್ರೆಟ್ ಆಗೋದಿಲ್ಲ ಗ್ಯಾರಂಟಿ ಅವರೇ ಖುಷಿ ಪಡ್ತಾರೆ ಅಯ್ಯೋ ನಮ್ಮ ಮಗನ ಮಕ್ಕಳನ್ನೊಂದು ಇದಕ್ಕೆ ಕಲ್ಸುಕ್ಕೆ ಹಾಕಿ ತುಂಬ ಒಳ್ಳೇದಾಯಿತು ಅಂತ ಹೇಳ್ಕೊಂಡು ಅಂದ್ರೆ ಇವತ್ತಿನ ಕೊರೋನಾ ಸಂಕಷ್ಟ ಕಾಲದಲ್ಲಿ ನಮ್ಮ ಫೀಲ್ಡ್ ಅಲ್ಲೇ ತುಂಬಾ ಜನ ಕೆಲಸ ಮಾಡ್ತಾ ಇದ್ರೆ ಆರ್ಟ್ ಮಾಡ್ತಾ ಇದ್ರೆ ಮತ್ತೆ ಒಬ್ಬ ಕಲಾವಿದ್ನ ಹೆಸರು ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ ಹೌದು ಅದೇ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಮನೆಯವರಿಗೆ ಮಾತ್ರ ಗೊತ್ತಿರುತ್ತೆ ಖಂಡಿತ ಒಳ್ಳೆ ಆ ದೃಷ್ಟಿಯಿಂದ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಅವರನ್ನ ಕಳಿಸಿಕೊಡಿ ಅವರಿಗೆ ಭವಿಷ್ಯ ಅಂದ್ರೆ ಆರ್ಟ್ ನಮಗೂ ಆಲೋಚನೆ ಇತ್ತು ನಾನು ನನ್ನ ಪರ್ಸನಲ್ಲಿ ಹೇಳುದಿದ್ರೆ ನಾನು ಡ್ರಾಯಿಂಗ್ ಟೀಚರ್ ಅಂತ ಹೇಳಿ ಹೇಳ್ಕೊಂಡು ಆರ್ಟ್ ಫೀಲ್ಡ್ ಗೆ ಬಂದವ ಆದರೆ ಇವತ್ತು ಡ್ರಾಯಿಂಗ್ ಟೀಚರ್ ಆಗಿ ಉಳಿಯಿಲ್ಲೆ ಅದಕ್ಕೂ ಮೀರಿ ಸ್ವಲ್ಪ ಫ್ರೀಲೈನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅವರಿಗೆ ದಿನನಿತ್ಯದ ಖರ್ಚು ವೆಚ್ಚಗಳು ಹೇಗೆ ನಮಗೆ ಇದರಲ್ಲಿ ಹೋತ್ ಅಂಥದ್ದೇನು ದೊಡ್ಡ ಸಮಸ್ಯೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಂತು ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದ್ರಿ ನಮ್ಮ ವೀಕ್ಷಕರಿಗೆ ಅಥವಾ ಯುವಕರಿಗೆ ತುಂಬ ಸ್ಫೂರ್ತಿ ಕೊಟ್ರಿ ಈ ಕಲೆ ವಿಷಯದಲ್ಲಿ ತುಂಬ ವಿಚಾರ ನಮ್ಗೆ ಗೊತ್ತಿಲ್ಲದಲ್ಲೂ ಇವತ್ತು ಗೊತ್ತಾಯಿತು ನಿಮಗೆ ವರ್ಲ್ಡ್ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದಿ ನಮಸ್ಕಾರ ಹಾಗೆ ನಮ್ಮ ಕಾರ್ಯಕ್ರಮ ನೀವೆಲ್ಲ ವೀಕ್ಷಣೆ ಮಾಡಿರಿ ತುಂಬ ಸಪೋರ್ಟ್ ಮಾಡಿರಿ ತುಂಬ ಜನ ಕಾಲ್ ಮಾಡಿ ಮಾತಾಡ್ರಿ ನಿಮ್ಗೆಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದಿ ನಮಸ್ಕಾರ